आलयं करुणालयं नमामि भगवत्पाद शङ्करं लोकशङ्करं शङ्करं शङ्कराचार्यम् ಸ್ನೇಹಿ ಈ ವಿಷಯ ಕೇಳ್ತಾ ಇದ್ರಿ ಅಂದರೆ ಸ್ವಭಾವತೋ ವಿಷಯ ವಿಷಯಾಣಿ ಇಂದಿರಿಯಾಣಿ ನಾ ಬ್ರಹ್ಮ ವಿಷಯ ಆಣಿ ಇಂದಿರಿಗಳು ಯಾವಾಗಲೂ ಹೊರಗಡೆ ಕೆಲಸ ಮಾಡ್ತಕ್ಕಂಥದ್ದು ಬ್ರಹ್ಮ ಅನ್ನೋದು ಹೊರಗಡೆ ಕಾಣಿಸ್ತಕ್ಕಂಥ ವಸ್ತು ಅಲ್ಲ ಅದು ಅಲ ನ ಬ್ರಹ್ಮ ವಿಷಯಿ ಸತಿ ಇಂದಿ ವಿಷಯತ್ೇ ಬ್ರಹ್ಮಣ ಬ್ರಹ್ಮವೇನಾದರೂ ಇಂದಿರ ವಿಷಯವಾಗಿದ್ದರೆ ಬ್ರಹ್ಮಣಾ ಸಂಬದ್ಧ ಕಾರ್ಯಪತಿ ಗೃಹ್ಯೇತ ಜಗತ್ತನ್ನು ನೋಡಿಬಿಟ್ಟು ಓ ಇದು ಬ್ರಹ್ಮಕ್ಕೆ ಸಂಬಂಧಿಸಿದ್ದೆ ಇವಾಗ ರಜ್ಜು ದೃಷ್ಟ ಅಂತ ಇದೆ ನೋಡಿ ರುಜ್ಸರ ದೃಷ್ಟ ಅಂತ ರುಜೃಷ್ಟ ಅಂತ ಏನು ಓ ಹಾವು ಅಂತ ಅಂದ್ಕೊಂಡೆ ಅಯ್ಯೋ ಇದು ಹಗ್ಗನೇ ಹಾಗೆ ಸಂಬಂಧ ಸಂಬಂಧ ಅಂದರೆ ನೋಡೋಕ್ಕಾ ಥರ ಕಾಣಿಸ್ತಾ ಇದೆ ಅಂತ ಅಷ್ಟೆ ಅಂತ ತಿಳ್ಕೊಳ್ಬಹುದು ಗೊತ್ತಾಗ್ತಾ ಇದಲ್ಲ ಅಂದರೆ ಹಗ್ಗದ ಜೊತೆ ಸಂಬಂಧಿಸಿದೆ ಇವರು ಹಗ್ಗವೇ ಹೀಗೆ ಕಾಣಿಸ್ತಾ ಇದೆ ಅಂತ ತಿಳ್ಕೋಬಹುದು ಆದರೆ ಕಾರ್ಯ ಮಾತ್ರವೇ ಗೃಹ ಗೃಹ್ಯ ಮಾಡ್ ಕಾರ್ಯ ಒಂದೇ ಇದೆ ಬ್ರಹ್ಮ ಅದಕ್ಕೆ ವಿಷಯ ಅಲ್ಲವೇ ಅಲ್ಲ ಯಾವ ರೀತಿ ನಾನು ಸರ್ಪವನ್ನು ನೋಡಿದ್ರೂ ಕೂಡ ಪರೀಕ್ಷೆ ಮಾಡಿದ್ದಾದಮೇಲೆ ರುಜ್ಜುವನ್ನೂ ನಾನು ಅದೇ ಕಣ್ಣುಗಳಿಂದ ನೋಡ್ತೀನೋ ಹಾಗೆ ಈ ಜಗತ್ತನ್ನು ಪರೀಕ್ಷೆ ಮಾಡಿ ಆಮೇಲೆ ಕಣ್ಣಿಗೆ ಬ್ರಹ್ಮವು ಸಿಕ್ಕಿದ್ದರೆ ಅಯ್ಯೋ ಈ ಬ್ರಹ್ಮ ಹೀಗೆ ತೋರ್ಕೋತಾ ಇದೆ ಅಷ್ಟೇ ಅಂತ ಹೇಳ್ಬೋದಾಗಿತ್ತು ಆದರೆ ಹಾಗಲ್ಲ ಯಾಕೆ ಹಾಗೆ ಮಾಡಿ ಬ್ರಹ್ಮಕ್ಕೆ ಕಾಣಿಸೋದಿಲ್ಲ ಆದ್ದರಿಂದ ಭಾಳ ಆಳವಾದ ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಈ ಜಗತ್ತು ಬ್ರಹ್ಮ ಏನು ಅಧಿಷ್ಠಾನ ಅಷ್ಟೇ ಹಾಗೆ ಅಷ್ಟೇ ಅಂತ ಅಂದರೆ ಆ ಮಾತು ನಡೆಯಲ್ಲ ನಾನು ತಿಳ್ಕೊಳಕ್ಕೆ ಆಗೋಲ್ಲ ಗೊತ್ತಾಗ್ತಾ ಇದೆಯಾ ಅಂದರೆ ಯಾವ ಪ್ರಮಾಣದಿಂದ ಕಣ್ಣಿನಿಂದ ನಾನು ಹಗ್ಗವನ್ನು ನೋಡಿದ್ನೋ ಅದೇ ಪ್ರಮಾಣದಿಂದ ಹಾವನ್ನು ಅಯ್ಯೋ ಹಾವನ್ನು ನೋಡಿದ್ನೋ ಅದೇ ಪ್ರಮಾಣದ ಹಗ್ಗವನ್ನು ನೋಡಬೇಕು ಆವಾಗ ಅಧಿಷ್ಠ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಹಾಗಿಲ್ವಲ್ಲ ಆದ್ದರಿಂದ ಕಾರ್ಯವನ್ನು ನೋಡಿ ಶಾಸ್ತ್ರ ಹೇಳ್ತು ಅಂಥೇಳಿ ನಾನು ಅದನ್ನು ಸಂಬಂಧ ತಿಳ್ಕೊಳ್ಳೋಕ್ಕಾಗಲ್ಲ ಗೊತ್ತಾಯ್ತು ಸ್ಪಷ್ಟವಾಗಿ ಆದ್ದರಿಂದ ಹೇಗೆ ತಿಳ್ಕೋಬೇಕು ಅಂದರೆ ಕಾರ್ಯಕಾಲ ಭಾವದಿಂದಲೇ ತಿಳ್ಕೋಬೇಕು ಕಾರ್ಯಕಾನುಭಾವದಲ್ಲೂ ಕೂಡ ನಾನು ಬ್ರಹ್ಮ ಕಾಣಿಸೋಳಲ್ಲ ಇಂದ್ರಿಯಕ್ಕೆ ಅಂದರೆ ನಿಜ ಇಂದ್ರಿಯ ಕಾಣಿಸ್ತಾ ಇದ್ದರೂ ಕೂಡ ಕಾರ್ಯಕಾನ್ ಭಾವ ಇರೋದರಿಂದ ಅದಿದೆ ಅಂತ ನಿಶ್ಚಯವಾಗುತ್ತೆ ನೋಡಿ ಅಷ್ಟು ಇದೆ ಮಂಜುಗಡ್ಡೆ ಇದೆ ಕಾರ್ಯಕಾನುಭಾವ ಇರೋದರಿಂದ ಎಷ್ಟು ಇದೆ ಅಂತ ನಾವು ತಿಳ್ಕೊತಬೋ ಇಲ್ವ ಕಾರ್ಯಕಾನುಭಾವ ಇಲ್ಲದೇ ಇದ್ದರೆ ತಿಳ್ಕೊಳಕಾಯ್ತಿರಲಿಲ್ಲ ಆದ್ದರಿಂದ ಇಲ್ಲಿ ಕಾರ್ಯಕಾನುಭಾವ ಹೇಗಿದೆ ಅಂತಪ್ಪ ಕಾರ್ಯಲಕ್ಷ ಕಾರ್ಯದಲ್ಲೇ ಇದೆ ಆದ್ದರಿಂದ ಲಯಗಳು ಉಪಲಕ್ಷಣಗಳು ಜಗತ್ತಿನ ಅನೃತತ್ವ ಜಡತ್ವ ಪರಿಚ್ಛಿನ್ನತ್ವ ಧರ್ಮಲಕ್ಷಣಗಳು ಇದನ್ನು ಹುಡುಕೊಂಡು ಹೊರಟ್ರೆ ಸತ್ಯ ಜ್ಞಾನ ಅನಂತ ಆಗಿರೋ ಬ್ರಹ್ಮದ ಜ್ಞಾನವಾಗುತ್ತೆ ನೋಡಿ ಕಾರ್ಯಕಾನುಭವ ಇರೋದರಿಂದ ಹೀಗೆ ಮಾಡೋದಕ್ಕಾಗ್ತಾ ಇದೆ ಗೊತ್ತೈತಲ್ಲ ಆದ್ದರಿಂದ ನಾವು ಓ ಪೂರ್ತಿ ಕಾರ್ಯಕ್ರಮದ ಭಾವನ ಬಿಟ್ಟು ಮೃದ್ಘಟ ದೃಷ್ಟ ಅಂತ ಅದು ಇದು ಎಲ್ಲ ಬಿಟ್ಟೇ ಬಿಟ್ಟು ಬರೀ ಹಾವು ಹಗ್ಗ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹಾವು ಕೈಲಿ ಕಚ್ಚಿಸ್ಕೊಳ್ಳೋದಿನ ಹಾ ಗೊತ್ತಾಗಲ್ಲ ಗೊತ್ತಾಗಲ್ಲ ಆದರೆ ಯಾವಾಗ ಇದ್ಯಾತಿ ಹೇಳಿದೆ ಇದಿಷ್ಟಂತೇಳ್ತು ಅಂತ ಇನ್ನೊಂದು ಸಲ ಹೇಳ್ತೀನಿ ನಡಿ ನನ್ನ ಸಹ ಹೇಳಿದ್ದು ಯಾತಕ್ಕೆ ಹೇಳ್ತಂದರೆ ಕಾರ್ಯಕಾಲಭಾವದಿಂದ ಇಲ್ಲೇ ಈ ಕಾರ್ಯದಲ್ಲೇನೆ ಬ್ರಹ್ಮ ಅನ್ನೋದು ಇದೆ ಅಂತ ಗೊತ್ತಾಯಿತು ಈ ಬ್ರಹ್ಮ ಇದೆ ಅಂತ ಗೊತ್ತಾಗಿದ್ದು ಇಂದ್ರಿಯಕ್ಕೂ ವಿಷಯ ಅಲ್ಲ ಬುದ್ಧಿಗೂ ವಿಷಯವಲ್ಲ ಇದು ಅನ್ನೋದು ಇದೆ ಅನ್ನೋದಕ್ಕೇನು ಗ್ಯಾರಂಟಿ ಅಂದರೆ ಅದನ್ನೇ ಹುಡುಕೊಂಡೋಗಿ ಹೋಗಿ ಬುದ್ಧಿ ನಿಶ್ಚೀವ ನಿಶ್ಚಲವಾದರೆ ಆವಾಗ ಅದಿರೋದು ಗೊತ್ತಾಗುತ್ತೆ ಇರೋದು ಗೊತ್ತಾಯಿತು ಆದರೂ ಹೊರಗಡೆನೇ ಕಾಣಿಸ್ತಾ ಇದೆ ಯಾವ ಭಾವದಿಂದ ಕಾಣಿಸ್ತಾ ಇದೆ ನಾನು ಜ್ಞಾತ ಅದು ಜ್ಞೇಯ ಅದನ್ನು ನಾನು ತಿಳ್ಕೊಂಡೆ ಅನ್ನೋ ಅರ್ಥದಲ್ಲಿ ಕಾಣಿಸ್ತಾ ಇದೆ ಗೊತ್ತಾಯ್ತಾ ಆದರೆ ನಿಜವಾಗಲೂ ಅದು ಬ್ರಹ್ಮವಲ್ಲ ಬ್ರಹ್ಮದ ಪ್ರತಿಬಿಂಬ ಬ್ರಹ್ಮದ ಆಭಾಸ ಗೊತ್ತಾಯ್ತಾ ಯಾಕೆ ಅಭಾಸ ಅಂತ ನೋಡಿ ಅಲ್ಲಿ ಸತ್ಯ ಇದೆ ಇಲ್ಲೂ ಸತ್ಯ ಇರುತ್ತೆ ಅನಂತ ಇದೆ ಅನಂತ ಇದೆ ಅಲ್ಲೊಂದು ಜ್ಞಾನ ಇದೆ ಇಲ್ಲೊಂದು ಜ್ಞಾನ ಇದೆ ಒಂದು ಎರಡು ಜ್ಞಾನ ಅಂದ್ಬಿಟ್ರೆ ಎರಡು ಜ್ಞಾನ ಇರೋಕ್ಕೆ ಸಾಧ್ಯವಿಲ್ಲ ಗೊತ್ತಾಗ್ತಾ ಇದೆಯಲ್ಲ ಎರಡು ಜ್ಞಾನ ಇರೋಕ್ಕೆ ಸಾಧ್ಯವಿಲ್ಲ ಅದು ಜ್ಞಾನ ಅಯ್ಯೋ ಅದು ಜ್ಞೇಯ ಇಲ್ಲಿರೋದು ಅದರ ಜ್ಞಾನ ನಾನು ಜ್ಞಾತ ಅದನ್ನು ತಿಳ್ಕೊಂಡವನು ಮೂರು ಹೆಜ್ಜೆ ಗೊತ್ತಾಯ್ತ ನಿಮಗೆ ಕಿಟಕಿ ಜ್ಞೇಯ ಕಿಟಕಿ ಚಿತ್ರ ಬಂದಿದ್ದು ಕಿಟಕಿ ಜ್ಞಾನ ಜ್ಞಾತ ನಾನು ತಿಳ್ಕೊಂಡವನು ಇಲ್ಲಿ ನೋಡಿ ತ್ರೀ ಸ್ಟೆಪ್ಸ್ ಗೊತ್ತಾಯ್ತಲ್ಲ ಹಾಗೆಯೇ ಇಲ್ಲೂ ಕೂಡ ಬ್ರಹ್ಮ ಅನ್ನೋದು ಜ್ಞೇಯ ನಿಷ್ಪ್ರಚಾರವಾದ ಬುದ್ಧಿ ಆ ಪ್ರತ್ಯವನ್ನು ನೋಡಿ ಓ ಇದು ಬ್ರಹ್ಮ ಅಂತ ನಾನು ನಿಶ್ಚಯ ಮಾಡಿದೆ ಜ್ಞಾತ ಯಾರು ಜ್ಞಾತ ಬುದ್ಧಿನೇ ಇಲ್ಲ ಬುದ್ಧಿ ಸಂಬಂಧ ಇಲ್ಲ ಸಂಬಂಧ ಇಟ್ಕೊಂಡಿದ್ದೀನಿ ಬುದ್ಧಿಲಿ ವೃತ್ತಿ ಇಲ್ಲ ಯಾರು ಅಂದರೆ ಆ ನಾನು ಜ್ಞಾತ ಈಗ ಜ್ಞಾತ ಬೇರೆ ಜ್ಞೇಯ ಬೇರೆ ಅವಗತಿ ಇಲ್ಲ ಅವಗತಿ ಅಂದರೆ ಒಂದೇ ಅದು ನಾನೇ ಅಂತ ತುರ್ಕೊಳ್ಳೋದೆ ಅವಗತಿ ಅಲ್ವಾ ಆದ್ದರಿಂದ ಅವನು ನಿಧಾನವಾಗಿ ಓ ನಿಧಿಧ್ಯ ಮಾಡ್ತಾನೆ ಅಂದ್ರೇನು ಆ ಬ್ರಹ್ಮನ ಹೊರಗಡೆ ನೋಡೋದನ್ನು ಬಿಟ್ಟು ಒಳಗಡೆ ನೋಡೋದು ಕಲ್ತ್ಕೋತಾನೆ ನಿಧಾನವಾಗಿ ಒಳಗಡೆ ಇಲ್ಲಿ ತನ್ನಲ್ಲೇ ತಾನು ಅಂದ್ರೆ ಯಾರು ಪ್ರತ್ಯಗಾತ್ಮ ಯಾರು ಜ್ಞಾತ ಪ್ರತ್ಯಗಾತ್ಮ ಜ್ಞಾತ ಅನ್ನೋದಕ್ಕೆ ವಾಕ್ಯ ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾಕೆಂದರೆ ತುಂಬ 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 ಜನಗಳು ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇರ್ತಾರೆ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಓದಿದ್ದೀರಾ ಈಗಾಗಲೇ ಅದರ ಎಲ್ಲಪ್ಪ ಎಲ್ಲೆಲ್ಲೂ ಇತ್ತಲ್ಲ ವಿಜ್ಞಾತ ನೋಡಿ ಎಂಬತ್ತಾರನೇ ಪುಟದಲ್ಲಿದೆ ಎಂಬತ್ತಾರನೇ ಪುಟದಲ್ಲಿ ಏನಿದೆ ಬ್ರಹ್ಮ ಅಯಮಾತ್ಮ ಅಯಮಾತ್ಮ ಬ್ರಹ್ಮ ಅಂತಿದೆ ಅಯಮಾತ್ಮ ಅಂದರೆ ಈ ಆತ್ಮನೂ ಬ್ರಹ್ಮವೇ ಅಂತ ಇದೆ ಈ ಆತ್ಮಂದ್ರೆ ಯಾರು ಅಂತ ಕೇಳಿದ್ರೆ ಕೋಸು ಯಹ ಪ್ರತ್ಯ ದೃಷ್ಟ ಶ್ರೋತ ಮಂತ ಬೋದ್ಧ ವಿಜ್ಞಾತ ಸ್ಪಷ್ಟವೊತ್ತಾಯ್ತ ಏನು ಏನ್ರಿ ಅವ್ರು ಜ್ಞಾತನು ಆಗಿದ್ದಾನೆ ಬ್ರಹ್ಮು ಆಗಿದೆ ಅಂದರೆ ಆಪೋಸಿಟ್ ಆಯ್ತಲ್ಲ ಪರಸ್ಪರ ವಿರುದ್ಧವಾಯ್ತಲ್ಲ ಸ್ಪಷ್ಟ ಗೊತ್ತಾಗ್ತಾ ಇದೆಯಾ ನೋಡಿ ನಾನು ಅಂದರೆ ಜ್ಞಾತ ಬ್ರಹ್ಮನೂ ಜ್ಞೇಯ ಅರೆ ಜ್ಞೇಯವನ್ನು ಜ್ಞಾತ ಅಂತ ಹೇಳಿರಿ ಹೇಳೋದು ಅಂತಂದರೆ ನೋಡಪ್ಪ ಇಲ್ಲಿ ಎಡೂ ಬೇಡ ಏನಂದರೆ ಜ್ಞಾತ ಅಂತ ನೀನು ಅಂದ್ಕೊಂಡಿದೀಯಲ್ಲ ನೀನು ಅಂದ್ಕೊಂಡಿರೋ ಜ್ಞಾತ ಅಂತ ನೀನು ಅಂದ್ಕೊಂಡ್ರೆ ತಪ್ಪು ಅದು ಬ್ರಹ್ಮವೇ ನೀನು ಅನ್ಕೊಂಡ್ರೆ ತಪ್ಪು ನೀ ಯಾಕೆ ಹಾಗೆ ಅಂದ್ಕೊಂಡಿದ್ಯಾ ಅಂದರೆ ಯಾವಾಗಲೂ ಬಹಿರ್ಮುಖವಾಗಿಯೇ ಇದ್ದುಕೊಂಡು ನಾನು ಯಾವಾಗಲೂ ಜ್ಞಾತ ಅಜ್ಞೇಯ ಜ್ಞಾತ ಜ್ಞೇಯ ಅಂತಲೇ ನಿನ್ನ ನೀನು ಅರಿತ್ಕೋತಾ ಇದ್ದೀಯಾ ನೀರಿಗೆ ಅದು ರೂಢಿ ಆಗ್ಬಿಟ್ಟಿದೆ ಇವಾಗ ಏನು ಮಾಡಬೇಕು ಅಂದರೆ ಅಂತರ್ಮುಖವಾಗಿ ಅದು ನಾನಿವ ಜ್ಞಾತ ಅಂತಲ್ಲ ನಾನೇ ಬ್ರಹ್ಮ ಅಂತಂತ ಅಲ್ಲೇ ಮನಸ್ಸನ್ನು ಹರಿಸೋದಿದೆಯಲ್ಲ ಅದು ನಿಧಿಧ್ಯ ಅಂತಾರೆ ಅಂದರೆ ಭೇದ ಬುದ್ಧಿಯನ್ನು ತೋರಿಸೋದಕ್ಕೋಸ್ಕರ ಇರತಕ್ಕಂಥ ನಿಧಿಧ್ಯ ಈ ವಾಕ್ಯ ಹೇಳಿ ಎಲ್ಲರೂ ಬಾಹ್ಯಾಕಾರ ಭೇದ ಬುದ್ಧಿ ನಿವೃತ್ತಿರೇವ ಆತ್ಮಸ್ವರೂಪ ಅವಲಂಬನ ಕಾರಣ ಏನಂದರೆ ಬಾಹ್ಯಾಕಾರ ಇದೆಯಲ್ಲ ಅದು ಅದರಲ್ಲಿ ಭೇ ಬುದ್ಧಿ ಇದೆ ಆ ಭೇದ ಬುದ್ಧಿಯನ್ನು ತೆಗೆದುಹಾಕೋಕ್ಕೋಸ್ಕರ ನಿವೃತ್ತಿರೇವ ಅದಕ್ಕೆ ಏನು ಮಾಡಬೇಕು ಅಂದರೆ ಆತ್ಮಸ್ವರೂಪ ಅವಲಂಬನ ಕಾರಣ ನಾನು ಆತ್ಮಸ್ವರೂಪ ಅಂದರೆ ಬ್ರಹ್ಮವೇ ಸ್ವರೂಪದಲ್ಲದು ನಾನು ತಪ್ಪಾಗಿ ತಿಳ್ಕೊಂಡು ಜ್ಞಾತ ಅಂತ ಆದ್ದರಿಂದ ಈ ನಾನಿದು ಇದು ನಾನು ಇದು ನಾನು ಇದು ನಾನು ಅನ್ನೋದು ಇವಾಗ ನಾನು ಗಂಡಸು ಅನ್ನೋದು ನನಗೆ ಎಷ್ಟು ಭದ್ರವಾಗಿದೆಯೋ ಅಷ್ಟೇ ಭದ್ರವಾಗಿ ನಾನು ಬ್ರಹ್ಮ ಅಂತ ಬರೋವ್ರು ನಿತ್ಯಾಸನ ಮಾಡಬೇಕು ಅಂತ ಆಮೇಲೆ ಇವಾಗ ಏನಾಯಿತು ಏನೂ ಇಲ್ಲ ಎಲ್ಲೂ ನಾನೇನು ತಗೋಯ್ತು ಇವಾಗ ನಿಜವಾಗಲೂ ಜಗತ್ತಿಲ್ಲ ಜಗತ್ತಿಲ್ಲ ಅಂದರೆ ಏನು ಇನ್ನೊಂದು ಸಲ ತಿಳ್ಕೊಳ್ಳಿ ಜಗತ್ತು ಹಾಗಾದರೆ ಈ ಜಗತ್ತಿಲ್ವೇ ನೋಡಪ್ಪ ಈ ಜಗತ್ತು ಅಂತ ಹೇಳಿದ್ಕೊಳ್ಳ ಎದುರುಗಡೆ ಇರೋದಂತಾನು ತೋರಿಸ್ತಾ ಇರೋದು ಆ ಎದುರುಗಡೆ ಇರೋ ಜಗತ್ತು ಆತ್ಮ ಅಂತ ತಿಳ್ಕೊಂಡಿ ಈಗ ತಾನೆ ಈ ಜಗತ್ತು ಅಂತ ಹೇಳಿ ತೋರಿಸ್ತೀಯ ನೀನು ಈ ಅಂತ ತೋರಿಸೋದು ನಿಂಗಿಂತ ಬೇರೆ ಆಯಿತು ಇಲ್ಲೋ ಗೊತ್ತಾಗಲ್ವ ನಾನು ಹೇಳಿದ್ದು ಯಾವ ಈ ಅಂತ ನೀನು ಯಾವ ತೋರಿಸೋದಕ್ಕೆ ಅವಕಾಶವೇ ಇಲ್ವಲ್ಲ ಅಂದರೆ ಜಗತ್ತಿನ ಸುದ್ದಿನೇ ಇಲ್ಲ ಅಂತ ಆದರೆ ಇವಾಗ ಇಷ್ಟು ಮಾತು ಹೇಳಿದ್ದು ಆತ್ಮನ ಫ್ರೇಮ್ ಆಫ್ ರೆಫರೆನ್ಸ್ನಲ್ಲಿ ಆತ್ಮ ಅನ್ನೋ ಫ್ರೇಮ್ನಲ್ಲಿ ಮಾತಾಡ್ತಾ ಇರೋದೀಗ ನೀನು ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಿದ್ರೆ ಇಲ್ಲಿ ಜಗತ್ತು ಅನ್ನೋ ಫ್ರೇಮ್ ಆಫ್ ರೆಫರೆನ್ಸ್ ಅನ್ಕೊಂಡು ಕೇಳಿದ್ರೆ ಏನ್ರಿ ಏನು ಇಲ್ಲ ಅಂತ ಹೇಳ್ರಿ ಏನು ಅರ್ಥವೇ ಆಗೋಲ್ಲವಲ್ಲ ನನಗೆ ಅಂದರೆ ಅಯ್ಯೋ ಎಲ್ಲ ಇದೆಯಪ್ಪ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಪಾಯಿಂಟು ಫ್ರೇಮ್ ಆಫ್ ರೆಫರೆನ್ಸು ಅಂದರೆ ನಾನು ಜ್ಞಾತೃಭಾವದಲ್ಲಿ ನಿಂತರೆ ಅಂದ್ರೇನು ಅವಿದ್ಯೆಯಿಂದ ಅವಿದ್ಯೆಯಿಂದ ಜ್ಞಾತ ಭಾವದಲ್ಲಿ ನಿಂತರೆ ಆವಾಗಲ್ಲಿ ವಿಷಯ ಇಲ್ಲ ಅಂತ ಹೇಳಬಾರ್ದು ಅಸತ್ತಲ್ಲ ಇದೆ ಯಾಕೆ ಇಲ್ಲೇ ಇದೆ ಅಸತ್ತಲ್ಲ ಅಂತ ಹೇಗೆ ಹೇಳ್ತೀನಿ ಅರೆ ಆತ್ಮ ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂನ ತೊಗೊಳ್ಳಿ ಆತ್ಮ ಅದು ಆತ್ಮ ಅಂತಂದ ಆತ್ಮ ಅಸತ್ತಲ್ಲ ಅದ ಇದೆ ಅದು ಅದು ಹ್ಯಾಕೆ ಕಾಣಿಸೋದು ಹಾಗಿಲ್ಲ ಅಷ್ಟೇ ಅಲ್ಲಿರೋದು ವ್ಯತ್ಯಾಸ ಮಣ್ಣು ಅಂದರೆ ಮಡಿಕೆ ಹ್ಯಾಕ್ ಕಾಣಿಸೋದು ಹಾಗಿಲ್ಲ ಅಂತ ಅಷ್ಟೇ ಹೊರತು ಮಡಿಕೆ ಮಣ್ಣು ಅನ್ನೋದಕ್ಕೆ ವಿರುದ್ಧವಲ್ಲ ಮಡಿಕೆ ಮಣ್ಣೆ ಅನ್ನೋದಕ್ಕೆ ವಿರುದ್ಧವಲ್ಲ ಆಗ ಎಲ್ಲ ಬಿಟ್ಟು ಹೋಗುತ್ತೆ ಸಂಸಾರ ಇವಾಗ ಋಸರ ದೃಷ್ಟ ಅಂತ ಎಲ್ಲಿ ಬರುತ್ತೆ ಅಂತ ನೋಡಿ ಕಾರ್ಯಕಾರಣ ಭಾವದಿಂದ ಬ್ರಹ್ಮದ ಅಸ್ತಿತ್ವ ತಿಳ್ಕೊಂಡ ಬರ್ತೈತೇನಪ್ಪ ಅವನಿಗೆ ಗ್ಯಾರಂಟಿ ಆಯಿತು ನಿಧಿಧ್ಯಾಸನ ಮಾಡೋದಕ್ಕೆ ಇನ್ನೂ ಆಗ್ತಾ ಇಲ್ಲ ಅವನ ಕೈಯಲ್ಲಿ ಗೊತ್ತಾಯ್ತಾ ಅದರ ನಾವು ಕೊನೆಯ ಸಂಶಯ ಅವನು ಕೇಳ್ತಾನೆ ಇದು ಕೊನೆಯ ಸಂಶಯ ಇದು ಏನಪ್ಪಾ ಅಂದ್ರೆ ಓ ಅದು ಎಲ್ಲವೋ ಬ್ರಹ್ಮೆ ಅಂತ ಹೇಳ್ತಾರಲ್ಲ ಈಗ ತಾನೆ ಅಲ್ಲಿಗೆ ನಾನು ಬ್ರಹ್ಮೆ ಅದು ಬ್ರಹ್ಮೆ ಅಂತ ಎಲ್ಲ ಹೋಯ್ತಲ್ಲ ಆದರೆ ಅದು ಆ ಥರ ಕಾಣಿಸ್ತಾ ಅಲ್ಲಿ ಹಾಗೆ ಅಂದರೆ ಅದು ಬ್ರಹ್ಮೆ ಅಂತ ಹೇಳ್ತಾ ಇದ್ದೀರಾ ಆದರೆ ಬ್ರಹ್ಮ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇಲ್ಲ ಬ್ರಹ್ಮ ಸತ್ಯಂಜ್ಞಾನ ಆಗಿದೆ ಇಲ್ಲ ಅದಕ್ಕೆ ವಿರುದ್ಧವಾಗಿದೆ ಶ್ಯಾಗ್ರಿ ಹೇಗಿದ್ದೀರಾ ಅಂದರೆ ಇವಾಗ ನೋಡಿ ಏನು ಮಾಡಬೇಕು ಇವಾಗ ಕಾರ್ಯಕಾರಿಣ ಭಾವ ಇಲ್ಲ ಅವನು ಕಾರ್ಯಕಾರಿ ಭಾವ ಮುಗ್ದಾಯ್ತು ಇವಾಗ ಭಾವ ಬೇಕಾಗಿಲ್ಲ ಅವನಿಗೆ ಇರೋ ಪ್ರಶ್ನೆ ಏನಂದರೆ ಬ್ರಹ್ಮ ಅನ್ನೋದು ಹೀಗೆ ತೋರ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಗೆ ಸಾಧ್ಯ ಅಷ್ಟೇ ಪ್ರಶ್ನೆ ಒಂದು ಕಾರ್ಯಕಾನುಭಾವ ಇಲ್ಲವೇ ಇಲ್ಲ ಅಲ್ಲಿ ಕಾರ್ಯಕಾನುಭವನ್ನ ಪಡ್ಕೊಳ್ಬೇಕಾದ್ರೆ ಲಾಭ ಪಡ್ಕೊಂಡಾಯಿತು ಅಂದರೆ ಬ್ರಹ್ಮದ ಅಸ್ತಿತ್ವ ಗೊತ್ತಾಗೋಯ್ತು ಅದಾದ ಮೇಲೆ ಬಂದಿದೆ ಆ ಬ್ರಹ್ಮ ಹೀಗೆ ಹೇಗೆ ಕಾಣಿಸ್ಕೊಳುತ್ತೆ ಅಂದರೆ ನೋಡಪ್ಪ ಹೇಗೆ ಹಗ್ಗ ಯಾವ ಹಾಗಾಗಿ ಕಾಣಿಸ್ಕೊಳ್ಳುತ್ತೋ ಹಾಗೇ ಇದಿಷ್ಟಾದ ಎಚ್ಚರಿಕೆ ನೋಡಿ ಅಂದರೆ ಹಗ್ಗ ಹೇ ಹಾಗ ಹಗ್ಗ ಹೇಗೆ ಹಾವ ಕಾಣಿಸ್ಕೊಳ್ಳುತ್ತೋ ಅಂತ ಹೇಳಿದಾಗ ಅನನ್ಯತ್ತ ಬಿಟ್ಟಿಲ್ಲ ಅನನ್ಯತ್ವ ಬಿಟ್ಟಿಲ್ಲ ಅಂದರೆ ಏನಂತ ಹಾವು ಹಗ್ಗಕ್ಕಿಂತ ಬೇರೆಯಲ್ಲ ಈ ಪಾಯಿಂಟ್ ಹಿಡ್ಕೊಂಡಿದೆ ಮಡಿಕೆ ಮಣಿಗಿಂತ ಬೇರೆಯಲ್ಲ ಅಂತ ಅಲ್ಲಿ ಹಿಡ್ಕೊಂಡಿತ್ತು ಇಲ್ಲಿ ಹಾವು ಹಗ್ಗಕ್ಕಿಂತ ಬೇರೆಯಲ್ಲ ಅಂತ ಹಿಡ್ಕೊಂಡಿದೆ ಅನನ್ಯತ್ವವನ್ನು ಬಿಟ್ಟಿಲ್ಲ ಪ್ರತಿಯೊಬ್ಬರು ಸ್ಪಷ್ಟವಾಗ್ತಾಯಿದ್ದಾನೆ ಹೇಳಿದ್ದು ಅನನ್ಯತ್ವವನ್ನು ಬಿಡದೆ ಕಾರ್ಯಕಾನುಭಾವವನ್ನು ಬಿಟ್ಟು ನೆನಿವಾಗ ಒಂದು ತಿಳಿಸ್ಕೊಳ್ಬೇಕು ಹೇಗೆ ತಿಳಿಸೋದು ಹಗ್ಗಾ ಬಿಟ್ಟರೆ ಇನ್ನೊಂದು ಅಂತ ಇಲ್ಲ ನೋಡಿ ಇವಾಗ ಏನು ಸಲ ಕಾರ್ಯಕಾನುಭಾವ ಇಲ್ಲ ಎಲ್ಲವೂ ಮೇಲೆ ಮೇಲೆ ಇದೊಂದು ಕಾರಣ ಒಂದು ಕಾರ್ಯ ಅಂತ ಇಲ್ಲವೇ ಇಲ್ಲ ಆದರೆ ಬೇರೆ ಕಾಣಿಸ್ತಾ ಇರೋದು ಬೇರೆ ಥರ ಕಾಣಿಸ್ತಾ ಇರೋ ದಿಟ ಅದೇ ಹೀಗೆ ಕಾಣಿಸ್ತಾ ಇದ್ದು ಹೇಗೆ ಹೇಳ್ರಿ ಹೇಳ್ತೀರಾ ಅಂದರೆ ಹಗ್ಗ ಹ್ಯಾ ಹವ ಕಾಣಿಸುತ್ತೋ ಹಾಗೆ ದೃಶ್ಯಂತ ಗೊತ್ತಾಯ್ತಲ್ಲ ಪ್ರತಿಯೊಬ್ಬರಿಗೂ ನೋಡಿ ಫೈನಲ್ ಆಗಿ ತಾತ್ಪರ್ಯ ರೂಪದಲ್ಲಿ ಹೇಳ್ತೀನಿ ಕಾರ್ಯಕಾನುಭವನ್ನಿಟ್ಟುಕೊಂಡೇ ಜಗತ್ತಿನ ಮುಖಾಂತರ ಬ್ರಹ್ಮ ತಿಳ್ಕೊಬೇಕು ಬೇರೆ ದಾರಿ ಇಲ್ಲ ಬೇರೆ ತಿಳ್ಕೊಂಡ್ರೆ ತಪ್ಪದು ಆಮೇಲೆ ಇವಾಗ ಬ್ರಹ್ಮ ನಿಶ್ಚಯವಾಯಿತು ಸತ್ಯಂ ಜ್ಞಾನ ಅನಂತಮ್ಮಂತ ಇವಾಗ ಅವನು ಸಂದೇಹ ಬಂತು ಅವ್ನ ನಿಧಿಧ್ಯ ಮಾಡಿ ಜ್ಞಾನ ಪಡ್ಕೊಳ್ಳಲಿಲ್ಲ ಪಡ್ಕೊಂಡ್ಬಿಟ್ಟರೆ ಪ್ರಶ್ನೆ ಹೇಳ್ತಲೇ ಇರಲಿಲ್ಲ ಅವನಿಗೆ ಇಲ್ಲೇ ಕೇಳಿದೆ ಇನ್ನೊಂದು ಸಂಶಯ ಕೇಳ್ದ ಹ್ಯಾ ಕಾಣಿಸ್ಕೊಳ್ತೀವಿ ಅಂತ ಆವಾಗ ಏನು ಬಿಡಬಾರ್ದು ಅನನ್ಯತ್ವ ಬಿಡಬಾರ್ದು ಅದು ಬ್ರಹ್ಮವೇ ಅನ್ನೋದನ್ನು ಬಿಡಬಾರ್ದು ನಿಮ್ಗೆ ಅಪಾಯಿಂಟ್ಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದು ಬ್ರಹ್ಮವೇ ಅಂತ ಬಿಡದೆ ಅದು ಏನು ಬಿಡಬೇಕು ಭಾವ ಬಿಡಬೇಕು ಭಾವ ಬಿಟ್ಟು ಅನನ್ಯತ್ವ ಇಟ್ಕೊಂಡು ಹಗ್ಗ ಹಾವಿನ ತೋರುತ್ತೆ ಅಂತ ಕೊಟ್ಟಿರೋದು ಗೌಡಪಾದರು ಮಾಸ್ಟರ್ ಪೀಸ್ ಅದು ಮಾಸ್ಟರ್ ಸ್ಟ್ರೋಕ್ ಗೌಡಪಾದ್ರದ್ದು ಇದೆಯಲ್ಲ ಅದಕ್ಕೆ ಶಂಕರ್ ಗೌಡಪಾದ್ರಿಗೆ ಕೊನೆಯಿಂದಲೇ ಟ್ರಿಬ್ಯೂಟ್ಸ್ ಕೊಡ್ತಾರೆ ಇನ್ನಿಂಥ ಪರಮಗುರು ಅಯ್ಯೋ ಅಯ್ಯೋ ಯೋ ಅಯ್ಯೋ ಅಂತಾರೆ ಗೌಡಪಾದ್ರ ಬಗ್ಗೆ ಇಟ್ಸ್ ಅ ಮಾಸ್ಟರ್ ಸ್ಟ್ರೋಕ್ ನಮ್ಮ ದುರದೃಷ್ಟದಿಂದ ನಾವು ರುಜು ಸರ್ಪದೃಷ್ಟ ಅಂತ ಬಂದು ಯಾತಿಗೋಸ್ಕರ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಗಮನ ಕೊಡದೆ ಮೃದುಗೇಟ ದೃಷ್ಟ ಅಂತ ಬಿಟ್ಟೇ ಬಿಟ್ಟರು ಇದನ್ನು ಒಂದೇ ಇಟ್ಕೊಂಡ್ರು ಹಗ್ಗ ಇಲ್ಲ ಅದು ಹಾವು ಹಾವಿಲ್ಲ ಹಾಗೆ ಜಗತ್ತು ಇಲ್ಲ ಅಂದ್ಬಿಟ್ರು ಹಾವಿಲ್ಲ ಹಾಗೆ ಜಗತ್ತಿಲ್ಲ ಅನ್ನೋದು ಕಲ್ರಿ ಹೇಳಿರೋದು ಇದು ಹಾವಿನಂತೆ ಕಾಣಿಸ್ತಾ ಇರೋದು ಹಗ್ವೆ ಅಂತ ಹಾಗೆ ಜಗತ್ತಿನಂತೆ ಕಾಣಿಸ್ತಾ ಇರೋದು ಹಾ ಬ್ರಹ್ಮ ಅಂತ ತಿಳಿಸೋದಕ್ಕೋಸ್ಕರ ಇರೋದು ಈ ದೃಷ್ಟಾಂತ ಗೊತ್ತಾಯ್ತಾ ಇದೆಯಲ್ಲ ಆದ್ದರಿಂದ ಎಲ್ಲಾಗಲಿ ಸ್ವರ್ಗ ದೃಷ್ಟಾಂತವಾಗಲಿ ಕಾರ್ಯಕಾರಭಾವ ಆಗಲಿ ಇರೋದೇನಪ್ಪಾ ಅಂದರೆ ಅನನ್ಯತ್ವ ಒಂದೇ ಹಾ ಹಾಗಿದ್ರೆ ಇವಾಗ ದೊಡ್ಡ ವಿಶ್ ಪ್ರಶ್ನೆ ಏನು ಗೊತ್ತಾ ಹಾಗಾದ್ರೆ ಕಾರ್ಯಕಾರಿ ಭಾವ ಯಾಕ್ರಿ ಹೇಳಿದ್ದು ಬರೀ ಅಂತ ಇಟ್ಕೊಂಡ್ರೆ ಸಾಕಲ್ವಾ ದೃಷ್ಟ ಅಂತ ಒಂದೇ ಇರಲಿ ಅಂದರೆ ರಾಮಚಂದ್ರ ಬ್ರಹ್ಮ ನಿಶ್ಚಯ ಆಗೋದಕ್ಕೆ ಕಾರ್ಯಕಾರಿಣ ಭಾವ ಏಕೆ ಬೇಕು ಬರೀ ಸರ್ಪಸರ್ಪ ಇಟ್ಕೊಂಡ್ರೆ ಬ್ರಹ್ಮ ನಿಶ್ಚಯ ಆಗೋಲ್ಲ ಗೊತ್ತಾಗ್ತಾ ಇದೆಯಲ್ಲ ಅಂದರೆ ಇನ್ನೊಂಥರ ಹೇಳ್ತೀನಿ ನೋಡಿ ಕಾರ್ಯಕಾರಿಣ ಭಾವ ಅನ್ನೋದು ಬ್ರಹ್ಮವನ್ನು ನಿಶ್ಚಯ ಮಾಡೋದಕ್ಕೋಸ್ಕರ ಇರೋದು ರಜು ಸರ್ಪದಷ್ಟ ಅಂತ ಅನ್ನೋದು ಆನಂದ್ಯತ್ವವನ್ನು ಬಿಡದೆ ನಮ್ಮ ತಿಳುವಳಿಕೆ ಅಂತಿದ್ದು ಅದಕ್ಕೋಸ್ಕರ ಬಂದಿರೋದು ಅಲ್ಲಿ ಗೆಯ ಘೇಯದ ನಿಶ್ಚಯ ಮಾಡೋದು ಇಲ್ಲಿ ಜ್ಞಾನವನ್ನು ತಿದ್ದೋದು ರಜು ಸರ್ಪುಷ್ಟ ಅಂತ ಗೊತ್ತಾಯ್ತಾ ಪಾತ್ರ ಇಲ್ಲಿ ಇಟ್ಸ್ ಅ ಕರೆಕ್ಷನ್ ಮೀ ಮೇಡ್ ಇನ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅದು ಇಟ್ ಡಿಟರ್ಮಿನ್ಸ್ ದ ಆ್ಯಕ್ಚುಯಲ್ ಆಬ್ಜೆಕ್ಟ್ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಾಯ್ತಾ ಎರಡು ದೃಷ್ಟಾಂತ ಪಾತ್ರ ಗೊತ್ತಾಯ್ತಲ್ಲ ಇದನ್ನು ನೀವು ಸ್ಪಷ್ಟ ಮಾಡ್ಕೊಂಡು ಬಿಟ್ರೆ ಗೊತ್ತಾಯ್ತಾ ನೀವು ವಿವೇದಾಂತದಲ್ಲಿ ಎಲ್ಲೂ ಸಂಶಯ ಬರಲ್ಲ ನಾವು ಕಲ್ಪನೆ ಮಾಡಬೇಕಾದ್ದೇ ಇಲ್ಲ ಏನೂ ಕಲ್ಪನೆ ಮಾಡಬೇಕಾಗಿಲ್ಲ ನೋಡಿ ಹಾಗಾದರೆ ಮಿಥ್ಯಾ ಅಂದರೆ ಅರ್ಥವೇನು ಅಂದರೆ ಮುಂಚೆ ಭಗವತ್ಪಾದನೆ ಏನು ಹೇಳ್ತರೋ ಅದೇ ಮಿಥ್ಯಾ ಅಂದರೆ ಏನು ಆದ್ಮರಿಂದ ಬೇರೆಯಾಗಿ ಕಾಣಿಸ್ತಾ ಇದೆಯಲ್ಲ ಅಂದರೆ ಆಮೇಲೆ ಬೇರೆ ಅಂತ ಕ ನೀನು ಹೇಳಿದರೆ ಅದು ಅಸತ್ಯಾನಪ್ಪ ಅಸತ್ಯ ಅದು ಇಲ್ಲ ಅಂತ ಹೇಳಿಲ್ಲ ಹಾಗೆಯೇ ಹಾವು ಅನ್ನೋದು ನೀನು ಹಗ್ಗಕ್ಕಿಂತ ಬೇರೆಯಾಗಿಂತ ತೊಗೊಂಡ್ರೆ ಅದು ಇಲ್ಲವೇ ಇಲ್ಲ ರಜ್ಜು ಸರ್ಪ ದೃಷ್ಟಾಂತದಲ್ಲಿ ರಜ್ಜು ಸರ್ಪ ದೃಷ್ಟಾಂತದಲ್ಲಿ ನೆನಪಿಟ್ಕೊಳ್ಳಿ ಹಾವು ಅನ್ನೋದು ಒಂದಿದೆ ಹಗ್ಗ ಅನ್ನೋದು ಇದ್ದೇ ಇದೆ ಹಗ್ಗ ಹಾವು ಎರಡು 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 ವಸ್ತುಗಳು ನಾನು ತಿಳುವಳಿಕೆನಲ್ಲಿ ನಾನು ಹೇಳೋದು ಹಗ್ಗನ್ನು ಹಾವು ಅಂತ ತಿಳ್ಕೊಂಡಾಗ ನಾನು ಹಾವು ಅಂತಲೇ ತಿಳ್ಕೊಂಡಾಗ ಎಲ್ಲಿವರೆ ತಿಳ್ಕೊಂಡಿರ್ತೀನೋ ಅದು ಹಸತ್ತೆ ಇಲ್ಲದೆ ಆದರೆ ಏನು ಹಸತ್ತು ಚೆನ್ನಾಗಿ ಹಾವ ಕಾಣಿಸ್ತಾ ಇದೆಯಲ್ಲ ಅಂತ ಟಾರ್ಚ್ ಬಿಟ್ಟೆ ಅಯ್ಯೋ ಹಗ್ಗ ಇದು ಅಂತ ತಿಳ್ಕೊಂಡೆ ನಾನೇನು ಹಾವು ಇಲ್ಲ ಅಂತ ತಿಳ್ಕೊಂಡ ಹಗ್ಗ ಇದೆ ಅಂತ ತಿಳ್ಕೊಂಡೆ ಯಾವುದು ಮುಖ್ಯ ಹಗ್ಗ ಇದೆ ಅಂತ ತಿಳ್ಕೊಳಿರೋದು ಮುಖ್ಯ ಆವಾಗ ಹಾವಿಲ್ಲ ಅಂತ ಗೊತ್ತಾಯಿತು ಹಾವಿಲ್ಲ ಅನ್ನೋದು ಒಂದು ಅದು ಇಟ್ ಇಸ್ ಅ ಫ್ಯಾಕ್ಟಲ್ಲಿ ಹಾವಿದೆ ಅಂತ ತಿಳ್ಕೊಂಡಿದ್ದು ಇಟ್ ಇಸ್ ಮೈ ಇಮ್ಯಾಜಿನೇಷನ್ ಇವಾಗ ಹಗ್ಗ ಅಂತ ತಿಳ್ಕೊಂಡಿದ್ದು ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಸಮ್ಯಕ್ ಜ್ಞಾನ ಅರ್ಥ ಆಯ್ತಲ್ವಾ ಆದ್ದರಿಂದ ಬ್ರಹ್ಮಿಶ್ಯಕ್ಕೆ ದೃಷ್ಟಾಂತವೂ ಬೇಕು ಆಮೇಲೆ ಬ್ರಹ್ಮ ಹೀ ಹೇಗೆ ನಿಂತ್ಕೊಳ್ಳುತ್ತೆ ಅಂತ ಅನ್ನೋದನ್ನು ಕ್ಲಾರಿಫೈ ಮಾಡೋದಕ್ಕೆ ರಿಸರ್ ದೃಷ್ಟಾಂತವೂ ಬೇಕು ಮಿಥ್ಯಾ ಅಂದ್ರೇನು ಆತ್ಮನಿಗೆ ಆತ್ಮನಿಗಿಂತ ವ್ಯತಿರೇಕವಾದ್ದು ಆತ್ಮನಿಗಿಂತ ಬೇರೆಯಾದ್ದು ಅಂತ ಯಾವುದಿದೆಯೋ ಆತ್ಮಗಿಂತ ಬೇರೆಯಾದ್ದು ನೀವು ಏನೇ ಹೇಳಿದ್ರೂ ಅದಿಲ್ಲ ಪರಮೇಶ್ವರನು ಆತ್ಮಕ್ಕಿಂತ ಬೇರೆ ಅಂದರೆ ಅವನು ಇಲ್ದೋನೆ ಗೊತ್ತಾಯ್ತು ಅವಾಗ ನಿಮಗೆ ನೀನು ಯಾವುದನ್ನಾದರೂ ಹಚ್ಕೊಳ್ಳಿ ಅದು ಬೇರೆ ಅಂತ ನೀವು ತಿಳ್ಕೊಂಡಿದ್ದರೆ ಅದು ಇಲ್ಲವೇ ಇಲ್ಲ ಅದೇ ಇನ್ನೊಂದು ಥರ ಇದೆ ಅಂದರೆ ಆವಾಗ ನೀವು ಅದನ್ನು ಎರಡು ದೃಷ್ಟಿಯಲ್ಲಿ ಚರ್ಚೆ ಮಾಡ್ಬೋದು ನನ್ನ ಈವಾಗಿನ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಕರ್ಮಕಾಂಡ ಚರ್ಚೆ ಮಾಡ್ಬೋದು ನನ್ನ ಈವಾಗಿನ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಶಾಸ್ತ್ರನೂ ಚರ್ಚೆ ಮಾಡ್ಬೋದು ನೋಡಿ ಹೇಗಿದೆ ಇವಾಗ ಎಲ್ಲವೂ ಜಗತ್ತಿದೆ ಆತ್ಮನೂ ತನಗೆ ಗೊತ್ತಿಲ್ಲ ಬಟ್ ಆ ಫ್ಯಾಕ್ಟ್ ಆತ್ಮನೇ ಅದು ಅಲ್ಲಿ ಆತ್ಮನ ಇರೋದ್ರಿಂದ ಕರ್ಮಕಾಂಡ ಎಲ್ಲ ಬರುತ್ತೆ ಪುಣ್ಯ ಪಾಪ ಪುನರ್ಜನ್ಮ ಅದ್ದು ಇದು ಮುಳ್ಳೊಟ್ಟು ಅನಿಸಿಕೆ ಎಲ್ಲ ಬರುತ್ತೆ ಅದರಲ್ಲಿ ಫಲ ಇದೆ ಇದಕ್ಕೆ ಸ್ವರ್ಗಕ್ಕೆ ಹೋಗ್ತಾರೆ ಆ ಸ್ವರ್ಗ ನರಕ ಇದೆ ಸ್ವರ್ಗ ನರಕ ಎಲ್ಲ ಬೊಕಳೆ ಎಲ್ಲ ಇದೆ ಗೊತ್ತಾಯ್ತಾ ಎಲ್ಲ ಸಮನ್ವಯವಾಯ್ತು ಅದನ್ನೇನೇ ನಾನು ಆತ್ಮದೃಷ್ಟಿಯಿಂದ ನೋಡಿ ಆಮೂ ಅಂತ ತಿಳ್ಕೊಂಬಿಟ್ರೆ ಒಂದೂ ಇಲ್ಲ ಕಾಂಟ್ರಿಡಿಕ್ಷನ್ ಅಲ್ವಾ ಅಲ್ಲ ಅಲ್ಲ ಅಲ್ಲಲ್ಲ ಇದು ಶ್ರುತಿ ಪ್ರಮಾಣ ಅದು ಪ್ರತ್ಯಕ್ಷ ಪ್ರಮಾಣ ಕಾನ್ಫ್ಲಿಕ್ಟ್ ಎಲ್ಲಿದೆ ಗೊತ್ತಾಯ್ತು ಇದು ಪ್ರತಿವರ್ಗ ಅಂದರೆ ನೌ ಯು ಆರ್ ಸೀಯಿಂಗ್ ಪೂ ಸಂಪೂರ್ಣ ವೇದಾಂತ ಒಂಥರ ಜಿಗ್ಸಾ ಪಝಲ್ ಇದ್ದಂಗೆ ಇತ್ತು ಎಲ್ಲ ಲಟ್ ಅಂತ ಇವು ಹೊಡೆದುಕೊಡ್ಲ ಎಲ್ಲ ಬಿಟ್ಕೊಂಡು ಸರಿಯಾಗಿ ಕುತ್ಕೊಂಡ್ಬಿಡ್ತು ಎಲ್ಲಿ ಹೊಡೆದಿದ್ದು ಗೊತ್ತಾ ಲಟ್ ಅಂತ ಆ ಏಟು ಅಸ್ಮತ್ ಪ್ರತಿಗೋಚರದಲ್ಲಿ ಅಸ್ಮತ್ ಪ್ರತ್ಯಗೋಚರ ಅಂತ ಹೇಳಿದಾಗ ಆತ್ಮಹಿತ್ಕೊಂಡಿದ್ದೇನೆ ಇಷ್ಟೊಂದು ಗೊಂದಲ ಆಗಿರೋದು ನಾವು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ವಿಷಯಗಳನ್ನ ನಾವು ನಂಬಿದ್ದೀವಿ ಸಾಧ್ಯವೇ ಇಲ್ಲ ಅದು ಅನ್ನೋದನ್ನು ಚೆನ್ನಾಗಿ ನಂಬಿಟ್ಟು ಪ್ರಶ್ನೆ ಪ್ರಶ್ನೆ ಬರ್ತಾ ಇರ್ತೇವೆ ನಾವು ಈ ಅಸ್ಮತ್ ಪ್ರತಿಗೋಚರ ಅಂದರೆ ಕ್ಷೇತ್ರಜ್ಞಾನ ಇಟ್ಕೊಂಡು ಏನೋ ತಿಳ್ಕೊಂಡ್ರೆ ಸಂಶಯ ಬರೋದೇ ಇಲ್ಲ ಗೊತ್ತಲ್ಲ ದಿಹಿದ ಜಿಗ್ಸಾಪಸ್ ಐ ತಿಂಕ್ ಆಯಿತು ಅಂತ ಕಳಿಸಿದ ಸ್ಪಷ್ಟವಾಗಿ ಅದರಿಂದ ಆರಾಮಾಗಲೇ ಕೇಳಿದ್ರಲ್ಲ ಇದು ಎರಡು ದೃಷ್ಟಾಂತಗಳು ಯಾತಿಗೋಸ್ಕರ ಬಂತು ಅಂತ ಅದನ್ನು ಸ್ಪಷ್ಟ ಮಾಡಿದ್ದಾಯಿತು ಹೇಳಿ ಕಿಂ ಪುನಃ ತದ್ವೇದಾಂತವಾಕ್ಯಂ ಯತ್ ಸೂತ್ರೇಣ यह लीलक्षेषित भृगुर्वैवा ऋणि वरुण पितर मुपसारा अधी ही भगवो ब्रह्मेति इत्युपक्रम्य आहा यतो वा इमानि भूतानि जायन्ते येन जातानि जीवन्ति यत्प्रेन्त्यभिसंविशन्ति तद्विजिज्ञासस्व तद् ब्रह्महेति तस्य च निर्णय वाक्यं आनंदा भूतानि जायन्ते आनन्देन जातानि जीवन्ति आनन्दम प्रेम्ते अभिसंविशन्ति इति अन्यान्यपि एवम जातियकानि नित्य शुद्ध बुद्ध मुक्त ಸರ್ವಜ್ಞ ಸ್ವರೂಪ ಕಾರಣ ವಿಷಯ ಉದಾಹರ್ತವ್ಯಾನಿ ಇವಾಗ ಇಷ್ಟೊತ್ತು ವಿಂಗಡಿಸಿದ್ದು ಸತ್ಯಂ ಜ್ಞಾನವಂತಂ ಅಂತ ಹೇಳಿದ್ ನೋಡಿ ಸತ್ಯಂ ಜ್ಞಾನವಂತಂ ಅಂತ ವಿಂಗಡಿಸಿದ್ದು ಕ್ಷೇತ್ರದ ಮುಖಾಂತರ ವಿಂಗಡಿಸಿದೆ ಸೊ ಸ್ವಲ್ಪ ಹಾಗೆ ಒಂದು ನಿಮಿಷ ರಿವೈಸ್ ಮಾಡಿ ಹೇಗೆ ವಿಂಗಡಿಸ್ ಅಂತ ಕಾರ್ಯದಲ್ಲಿ ಕೋಟಿ ಕೋಟಿ ಲಕ್ಷಣಗಳಿವೆ ಕಾರ್ಯ ಲಕ್ಷಣಗಳು ಅದನ್ನೆಲ್ಲ ಮೂರರಲ್ಲಿ ಸಂಗ್ರಹಿಸ್ಬೋದು ಎಲ್ಲ ಒಂದು ಸಲ ಹೇಳಿ ಅಸತ್ಯತ್ವ ಜಡತ್ವ ಪರಿಚ್ಛಿನ್ನತ್ವ ಇದು ಅವಾಂತರ ಕಾರಣಗಳು ಇಲ್ವೇ ಇದ್ದೇ ಇದೆ ಮೂಲ ಕಾರಣಕ್ಕೇನಾದರೂ ಹೋಗ್ಬಿಟ್ರೆ ಆವಾಗ ಕಾರ್ಯಲಕ್ಷೂ ಒಂದು ಇರಬಾರ್ದು ಯಾಕೆ ಮೂಲ ಕಾರಣ ಅಂದ್ರೇನು ಕಾರ್ಯಲಕ್ಷಣ ಮೂಲ ಕಾರಣ ಬ್ರಹ್ಮ ಅನ್ನೋದು ಮೂಲ ಕಾರಣ ಅದನ್ನು ಸ್ಪಷ್ಟ ಮಾಡಿದ್ದಾರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾಸ್ಕಿಲ್ ಹೇಳಿರ್ತಕ್ಕಂಥ ಅದನ್ನು ತೊಗೊಂಡಿದ್ದರೆ ಅವಾಗ ಬರೀ ಅವಾಂತರ ಕಾರಣ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತಾಯಿತ್ತು ಶಂಕೆ ಬರ್ತಾಯಿತ್ತು ಅದಾಗಬಾರ್ದು ಆಗಬಾರ್ದು ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಹೀಗೆ ಹೇಳಿದೆ ಅಂತ ಹೇಳಿದ್ದಾರೆ ಒಬ್ಬರು ಒಳ್ಳೆಯ ಒಬ್ರು ವಿದ್ವಾಂಸರು ರಾಮನ್ಜೀರು ಉತ್ತರ ದೇಶದಲ್ಲಿ ಹೇಳಿದರು ಅಬ್ಬಬ್ಬಾ ಈ ಥರ ಭಾಷೆ ಬರೋದಕ್ಕೆ ಹಾಕಿಲ್ಲ ಅಕ್ಕ ಏನು ಬಿಕ್ಕಟ್ಟು ಏನು ಬಿಕ್ಕಟ್ಟು ಗೊತ್ತಾಯ್ತಲ್ಲ ಏನು ಹೌದು ತದ್ಗುಣ ಸಂವಿಜ್ಞಾನೆ ನಮಗೆ ಪ್ರಶ್ನೆ ಕೂಡ ಹೊಳಿಯಲ್ವಲ್ಲ ಇದು ಹೀಗೆ ಹೇಳ್ಬೋದು ಅಂತ ಅದೇ ಆದ್ದರಿಂದ ಅಲ್ಲೇನು ಮಾಡಿದ್ರು ಮೂಲ ಕಾರಣ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ ಮೂಲ ಕಾರಣ ಅಂತ ಫಿಕ್ಸ್ ಮಾಡಿದ್ರಿಂದ ಕಾರ್ಯಲಕ ಕಾರ್ಯಲಕ್ಷಣ ಒಂದು ಇರಬಾರ್ದು ಅಂತ ತೀರ್ಮಾನವಾಯಿತು ಅಲ್ಲಿಗೆ ಸತ್ಯಕ್ಕೆ ಆಪೋಸಿಟ್ ಯಾವುದೋ ಕಾರ್ಯಲಕ್ಷಣ ಇಲ್ಲದ್ದು ಆ ಅಸತ್ಯಕ್ಕೆ ಆಪೋಸಿಟ್ಟು ಸತ್ಯ ಜಡಕ್ಕೆ ವಿರುದ್ಧವಾದ್ದೋ ಜ್ಞಾನ ಪರಿಚಂತಕ್ಕೆ ವಿರುದ್ಧವಾಗಿದ್ದೋ ಅನಂತ ಇಲ್ಲಿಗೆ ಸತ್ಯಂ ಜ್ಞಾನಮ್ ಅನಂತಮನ ಅಲ್ಲಿಂದ ತೀರ್ಮಾನವಾಯಿತು ಗೊತ್ತಾಯ್ತಾ ಈಗ ಕ್ಷೇತ್ರ ಕ್ಷೇತ್ರ್ಗೆ ಅಂತ ಇಟ್ಕೊಳ್ತಾನೆ ನಾವು ಮಾಡ್ತಾ ಇರೋದು ಇವಾಗ ಇನ್ನು ಮುಂದಕ್ಕೆ ಬನ್ನಿ ಈಗ ಕ್ಷೇತ್ರಗಳಿಗೆ ಬನ್ನಿ ಯಾಕೆ ಅಜ್ಞಾನ ಕಾಲದಲ್ಲಿ ಜಗತ್ತಿನಲ್ಲಿ ಇಬ್ಬರಿದ್ದಾರೆ ಕ್ಷೇತ್ರ ಇದೆ ಕ್ಷೇತ್ರಜ್ಞ ಇದೆ ಅನೇಕ ಕರ್ತೃತ್ವ ಭೋಗ್ತೃತ್ವ ಅಂತಂತ ಬಂತಲ್ಲಪ್ಪ ಕರ್ತೃ ಕರ್ತೃಭೋಗ್ತೃ ಸಹ ಇದು ಜೀವರುಗಳು ಯಾರು ಅಂತ ಬಂತಲ್ಲ ಇವನಲ್ಲಿ ಬಂದರೆ ಇವನ್ ಮೂಲ ಲಕ್ಷಣ ನೋಡಿ ಇವನ ಮೂಲ ಲಕ್ಷಣ ಅಂದರೆ ಇಲ್ಲಿನ ಅಸತ್ಯತ್ವ ಪರಿಚಿನ್ನತ್ವ ಜಡತ್ವ ಎಲ್ಲ ಇದೆ ಈ ಶರೀರ ಇತ್ಯಾದಿಗಳು ತಗೊಂಡ್ರೆ ಆದರೆ ಮುಖ್ಯವಾಗಿ ಏನಿದೆ ವಿಲಕ್ಷಣವಾಗಿರೋದು ಆನಂದ ಅಂತಂದಿದೆ ಗೊತ್ತಾ ಇಲ್ಲಿ ಆನಂದ ಹೇಗಿದೆ ಪ್ರಿಯಾಮೋದ ಗೊತ್ತಾ ಹೇಗೆ ಅದು ಪ್ರಿಯಾಮೋದ ಪ್ರಮೋದ ಅಂದರೆ ಅಸತ್ಯವೇ ಆಯಿತು ಅಲ್ಲ ಆದ್ದರಿಂದ ಈ ಅಸತ್ಯದ ಮ ಎಲ್ಲೆಲ್ಲೂ ಎಲ್ಲೇ ಆಗಲಿ ಅಸತ್ಯ ಒಂದು ಕಡೆ ಇದೆ ಅಂದರೆ ಅದರಲ್ಲಿ ಸತ್ಯ ಆಧಾರ ಒಂದು ಇದ್ದೇ ಇರಬೇಕು ಅದನ್ನು ನೀವು ಥರ ಜನರಲ್ ಪ್ರಿನ್ಸಿಪಲ್ಸ್ ತಿಳ್ಕೊಬೇಕು ಆವಾಗ ಜನರಲ್ ಪ್ರಿನ್ಸಿಪಲ್ಸ್ ತಿಳ್ಕೊಂಡ್ಬಿಟ್ರೆ ಇಲ್ಲೂ ಸಂಶಯ ಬರಲ್ಲ ಏನೇ ಆಗಲಿ ಅಸತ್ಯ ಅಂತ ಒಂದು ಅನುಭವ ಬಂತು ಅಂದರೆ ಅದರ ಕೆಳಗಡೆ ಒಂದು ಸತ್ಯ ಇದ್ದೇ ಇದೆ ಅಂತೇಳಿ ಗ್ಯಾರಂಟಿ ನೀವು ವಸ್ತುಗಳು ತೊಗೊಳ್ಳಿ ದೇಶ ತೊಗೊಳ್ಳಿ ಕಾಲ ತೊಗೊಳ್ಳಿ ಏನಾದರೂ ತೊಗೊಳ್ಳಿ ಲ್ವಾ ಈಗ ಈ ಪ್ರಿಯ ಮೋದ ಪ್ರಮೋದಗಳಿದೆಯಲ್ಲ ಈ ಅಸತ್ಯ ಆನಂದಗಳು ಅದರ ಒಳಗಡೆ ಇರತಕ್ಕಂಥದ್ದು ಅಂದರೆ ಆನಂದ ಸಾಮಾನ್ಯ ಆನಂದ ಇದು ಭೋಜನ ಆನಂದ ಇದು ದೃಶ್ಯಾನಂದ ಶ್ರವಣಾನಂದ ಎಲ್ಲ ಬೇರೆ ಬೇರೆ ಆಯಿತು ಅದು ಬರೀ ಆನಂದ ಆದ್ದರಿಂದ ಬ್ರಹ್ಮ ಏನು ತೀರ್ಮಾನವಾಯಿತು ಇವೆರಡಕ್ಕೂ ಕಾರಣ ಅಲ್ವಾ ಎರಡಕ್ಕೂ ಕಾರಣವಾಗಿರೋದ್ರಿಂದ ಕ್ಷೇತ್ರದ ಮುಖಾಂತರ ಸತ್ಯ ಜ್ಞಾನ ಅನಂತ ಅಂತ ತೀರ್ಮಾನವಾಯಿತು ಕ್ಷೇತ್ರಜ್ಞರ ಮುಖಾಂತರ ಆನಂದ ಸ್ವರೂಪ ಅಂತ ತೀರ್ಮಾನವಾಯಿತು ಆದ್ದರಿಂದ ಇಲ್ಲಿ ಹಿಂದೆ ಹೇಳಿದ್ರಲ್ಲ ಕೇವಲ ಶ್ರುತಿವಾಕ್ಯದಿಂದಲೇ ತಿಳ್ಕೊಳ್ಳೋದು ಅಂತ ಬರಬೇಕು ಅಂತ ಶ್ರುತಿವಾಕ್ಯದಿಂದಲೇ ತಿಳ್ಕೊಳ್ಬೇಕು ಅಂತ ಬಂದಾಗ ಈ ಪ್ರಶ್ನೆ ಕೇಳ್ತಾರೆ ಕೆಂ ಪುನಸ್ತದ್ ವೇದಾಂತವಾಕ್ಯಂ ಯತ್ ಸೂತ್ರೇಣಿ ಹೇಳಿ ನಿರ್ಲಕ್ಷ್ಯ ಅಂದರೆ ಯಾವ ಸೂತ್ರದ ಆಧಾರದ ಮೇಲೆ ಓ ಓ ಯಾವ ವೇದಾಂತ ವೇದಾಂತವಾಕ್ಯದ ಆಧಾರದ ಮೇಲೆ ಈ ಸೂತ್ರ ರಚಿಸಿರೋದು ಸತ್ಯಂ ಜ್ಞಾನಮನಂತಮ್ಮ ಅಂತ ಆದರೆ ಹನುಮಾನದಿಂದಲೂ ಹೇಳ್ಬೋದು ಗೊತ್ತಾಗ ಪಾಯಿಂಟು ಗೊತ್ತಾಗಲಿಲ್ಲವಾ ನೋಡಿ ಹೇಗೆ ಅಂತ ಮೂಲ ಕಾರಣ ಅಂತ ಹೇಳಿದ ಕೂಡಲೇ ಗೆಸ್ ವರ್ಕ್ ಇದು ಹಾಗೆ ಮೂಲ ಕಾರಣ ಅಂತ ಕಾರ್ಯಲಕ್ಷಣ ಇರಲಿಲ್ಲ ಕಾರ್ಯಲಕ್ಷಣ ಅಂದರೆ ಅಸತ್ಯ ಜಡ ಅನ್ನ ಪರಿಚಯ ಅಂತ ಒಂದು ಇಲ್ಲಂತದು ಅದು ಹೋಯಿತು ಅಷ್ಟೇ ಅದಕ್ಕೆ ಶ್ರುತಿ ಯಾಕೆ ಅಂತ ಕೇಳಬಹುದು ಆದರೆ ಬ್ರಹ್ಮ ಆನಂದ ಸ್ವರೂಪ ಅನ್ನೋದು ಕ್ಷೇತ್ರದಿಂದಲೂ ನಿಶ್ಚಯವಾಗಲ್ಲ ಆ ಆನಂದ ಸ್ವರೂಪ ಬ್ರಹ್ಮ ಜಗತ್ ಬಂತು ಅಂತಲೂ ನಿಶ್ಚಿವಾಗಲ್ಲ ಜಗತ್ತಿಗೆ ಕಾರಣ ಆನಂದ ಅನ್ನೋದು ಯಾರು ಹೇಳೋಕ್ಕಾಗಲ್ಲ ಅನುಮಾನದಿಂದ ಪಾಯಿಂಟ್ ಗೊತ್ತಾಯ್ತಾ ಏನು ಅಂತ ಹೇಳ್ತೀನಿ ಬ್ರಹ್ಮ ಆನಂದ ಸ್ವರೂಪ ಸ್ಥಿತಿ ಏನು ಹೇಳ್ತೀವಿ ಗೊತ್ತೇನೋ ಈ ಆನಂದದಿಂದಲೇ ಎಲ್ಲ ಜೀವರು ಹುಟ್ತಾ ಇದ್ದಾರೆ ಆನಂದಲ್ಲೇ ಯಾವಾಗಲೂ ಇರ್ತಾರೆ ಆನಂದಲ್ಲೇ ಲೈವ್ ಆಗ್ತಾರೆ ಅಂತ ಹೇಳುತ್ತೆ ಗೊತ್ತಾಯ್ತ ಇದೆಯಾ ಏನು ರೀ ಆನಂದಲ್ಲಿ ಅಂದರೆ ಇವರು ಅಂದರೂ ಅಂದ್ರೂ ಆನಂದಲ್ಲಿ ಅದೆಲ್ಲ ಹುಟ್ಟಿಸ ಸತ್ಯಮನ್ ಬಂದಲ್ಲಿ ಎರಡು ಮುಂದೆ ಗೊತ್ತಾ ಅಂದರೆ ಆ ಲಕ್ಷ್ಮಣ ನಾವು ಕಂಡು ಹಿಡ್ಕೊಳ್ಳೋದು ಬರಬೇಕು ನಿಮ್ಗೆ ಗೊತ್ತಾಯ್ತಲ್ಲ ಆ ಲಕ್ಷ್ಮಣ ಕಂಡು ಇಲ್ಲಿಂದ ಕಿಲ್ಲಿಂದ ಕಂಡು ಹಿಡ್ಕೋಬೇಕು ಸತ್ಯಮಾನ ಅಲ್ಲ ಅದು ಅದನ್ನು ಕ್ಷೇತ್ರದ ಮುಖಾಂತರ ತಿಳ್ಕೊಳ್ಬೋದು ಮತ್ತೆ ಹತ್ತರ ಅದು ಹೇಳ್ತಾರೆ ಭೃಗುರ್ ವೈ ವಾರುಣಿ ವರ್ಣಂಪಿತರು ಉಪಸಾದರ ಅಧೀಹ ಭಗವ ಬ್ರಹ್ಮೇತಿ ಅವನು ವರ್ಣದ ಮಗ ವಾರುಣಿ ಭೃಗು ತಂದೆ ಹತ್ರ ಹೋಗಿ ಬ್ರಹ್ಮ ಅಂತ ಕೇಳ್ತಾನೆ ತಂದೆ ಹೇಳ್ತಾನೆ ಏನಿಲ್ಲ ಕೊನೆಯಿಂದ ತೀರ್ಮಾನ ಮಾಡಿ ಹೇಳೋದು ಇದು ಯಥೋವಾ ಇಮಾನ ಭೂತಾನ್ ಜಾಯಂತೆ ಯಾವುದರಿಂದ ಈ ಪ್ರಾಣಿ ಹುಟ್ಟತಾ ಇದೆಯೋ ಏನು ಜಾತ ಅನು ಜೀವಂತಿ ಯಾವುದ್ರಲ್ಲೇ ಇದ್ಕೊಂಡು ಜೀವಿಸ್ತಾ ಇದೆಯೋ ಯತ್ಪರ್ಯಂತ ಅಭಿಸಂಭಿಷಂತಿ ಯಾವುದ್ರಲ್ಲೇ ಹೋಗಿ ಲೈವ್ ಆಗ್ತಾ ಇದೆಯೋ ತದ್ವಿಜಿಜ್ಞಾಸತ್ವ ತದ್ ಬ್ರಹ್ಮೇತಿ ಅದನ್ನೇ ಚರ್ಚೆ ಮಾಡಿ ತಿಳ್ಕೊ ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳಿದೆ ಅಲ್ಲ ವಾಕ್ಯ ಏನು ಅಂದರೆ ಕೊನೆಯಲ್ಲಿ ಯಾವುದು ಬ್ರಹ್ಮ ಅಂದರೆ ದೇವಕಲ್ ಅನುಭೂತ ಅನುಜಾಯಂತೆ ಆನಂದೇನು ಜಾತಾನು ಜೀವಂತಿ ಆನಂದಂ ಪರ್ಯಂತ ಅಭಿಸಂತಿ ಆನಂದಲೇ ಹುಟ್ಟುತ್ತಾ ಇದೆ ಆನಂದಲ್ಲೇ ಇರುತ್ತೆ ಆನಂದಲ್ಲೇ ಸಾಯುತ್ತೆ ಗೊತ್ತಾಯ್ತಾ ನೋಡಿ ಆನಂದಲೇ ಹುಟ್ಟಿ ಆನಂದಲೇ ಇದ್ದು ಆನಂದಲೇ ಸಾಯ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಹಾಗೆ ನೋಡಿ ಯಾವುದೇ ಜೀವನ ತಗೊಳ್ಳಿ ಜೀವನ ತಗೊಂಡ್ರೆ ಪ್ರತಿನಿತ್ಯ ತಗೊಳ್ಳಿ ಸುಷುಪ್ತಿ ಆಮೇಲೆ ಸ್ವಪ್ನ ಜಾಗೃತ ಪುನಃ ಸುಷುಪ್ತಿ ಹತ್ತೆ ಹುಟ್ಟಿದ್ದ ಆನಂದಿಂದ ಲೈವ್ ಆಗ್ತಾ ಇರೋದು ಆನಂದದಲ್ಲಿ ಮಧ್ಯೆ ಸುಖವೂ ಇದೆ ದುಃಖವೂ ಇದೆ ಏನು ಮತ್ತು ಆನಂದಿಂದ ಅಷ್ಟು ಹೇಳಿದ್ರಲ್ಲ ನೀನು ಆನಂದದಲ್ಲಿ ಇದ್ರೂ ನೀನು ಆನಂದದಲ್ಲಿ ಇಲ್ಲ ಅಂತಲ್ಲ ಇದೆಯಾ ನೀನು ತಿಳ್ಕೊಳ್ಳ್ದೆ ಓದ್ದಾಡಿದ್ರೆ ಅದೇ ತಿಳ್ಕೊಂತ ಇರೋದು ನೀನು ನಿನ್ನ ಜ್ಞಾನದಿಂದ ನೀರು ಸುಗದುಕೊಳ್ಳಿ ಉಂಟು ಇದೆಯಾ ಗೊತ್ತಾಯ್ತಲ್ಲ ಆದರೆ ಅದಕ್ಕೆ ಕಾರಣ ಅದಕ್ಕೆ ಕಾರಣ ನಿನ್ನ ಅಜ್ಞಾನ ಬೇಗನ ನಿಜವಾಗಲೂ ಪರಿಸ್ಥಿತಿ ಆಗಲ್ಲ

ಅವ್ರು ಗೊತ್ತಾಗುತ್ತೆ ಇದಾರೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಪ್ರತಿಯೊಬ್ಬ ಜೀವನೂ ಏನು ಮಾಡ್ತಾಯಿದ್ದಾನ ಗೊತ್ತೇನೋ ಕ್ಷಣ ಕ್ಷಣವೂ ತನ್ನ ಸ್ವರೂಪಕ್ಕೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಆಗ್ತಾ ಇಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಹೇಳಿದೆ ಗೊತ್ತಾಗ್ತಾವಲ್ವ ಅವ್ರು ನಿಜವಾಗ್ಲೂ ಕಾಲ್ತಾನ ಮಾಡ್ತಾನೆ ಜೈಲು ಹೋಗ್ತಾರೆ ಏಟ್ ತಿಂತಾನೆ ಗೊತ್ತಾಯ್ತಾ ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಜಪ ಮಾಡ್ತಾನೆ ಏನಾದರೂ ಮಾಡ್ಕೊಳ್ಳಿ ಇವರು ಹೆಂಡ ಕುಡಿತಾನೆ ಅವ್ನ ಪರ್ಪಸ್ ಏನು ಗೊತ್ತು ನಾ ಸ್ವರೂಪಕ್ಕೆ ಹೋಗ್ಬೇಕು ಅಂತ ನಾನು ಸುಖವಾಗಿರಬೇಕು ಆದರೆ ಅವನು ಕಲ್ಪನೆ ಏನೋ ಆವಾಗ ಸುಖ ಅಂತ ಏನೋ ಅದನ್ನು ಮಾಡ್ತಾ ಹೋಗ್ತಾನೆ ಅಲ್ಲೇ ತಪ್ಪು ಅಲ್ವಾ ಅದರಿಂದ ಆನಂದೇನು ಜೀವಂತಿ ಅಂದರೆ ಆನಂದೇನು ಅನ್ನೋದಕ್ಕಿಂತ ಆನಂದಕ್ಕೋಸ್ಕರ ತಿಳ್ಕೊಂಡ್ರೆ ಸರಿ ಹೋಗುತ್ತೆ ಗೊತ್ತಲ್ಲ ಆದ್ರಿಗೆ ಹುಟ್ಟು ಎದು ಹೇಳ್ತಾ ಇರೋದ್ರಿಂದ ಆನಂದನೇ ಇದು ಬಂದಿರೋದು ಇವನು ಪ್ರಯತ್ನ ಮಾಡುವಾಗ ಆನಂದಕ್ಕೋಸ್ಕರನೇ ಪ್ರಯತ್ನ ಪಡ್ತಾಯಿರ್ತವೆ ಏನಾದರೂ ತೊಗೊಂಡ್ರೆ ನೋಡ್ರಿ ಊಟ ಬೇಕು ಅಂತಾರೆ ಆನಂದಕ್ಕೋಸ್ಕರ ಊಟ ಬೇಡ ಅಂತಾರೆ ಆನಂದಕ್ಕೋಸ್ಕರ ಹೌದಲ್ಲಪ್ಪ ಸಂಸಾರ ಬೇಕು ಅಂತಾರೆ ಅನ್ನೋದಕ್ಕೋಸ್ಕರ ಸಂಸಾರ ಬೇಡ ಅಂತಾರೆ ಅನ್ನೋದಕ್ಕೋಸ್ಕರ ಹೌದಲ್ವಾ ಭಾಳ ರೀ ಇದು ಆನಂದ ಅನ್ನೋದು ಕಾಮನ್ ಫ್ಯಾಕ್ಟ್ರು ಆದ್ರೆ ಒಬ್ಬರೂ ಒಂದೊಂದು ಮುಖಾಂತರ ಸಿಗುತ್ತೆ ಪೆಕ್ಯುಲೇರ್ ಎಲ್ಲ ಆಯಿತು ಅಲ್ಲಿ ಏನಾಯಿತು ಆನಂದ ಅನ್ನೋದು ಕಾಮನ್ ಆಗಿದೆ ಅಂಡರ್ಗ್ರೌ ಬ್ಯಾಕ್ ಗ್ರೌಂಡ್ ಒಂದೇ ಇದೆ ಇವನ ಬುದ್ಧಿ ಸಂಸ್ಕಾರದ ಬೇರೆ ಎಲ್ಲೆಲ್ಲೋ ನೋಡ್ತಾನೆ ಅನ್ನೋದು ಇದು ಇವನ್ ತಪ್ಪೆ ವಿರ ಸ್ವರೂಪದಲ್ಲು ಗಾಟ್ ಪಾಯಿಂಟ್ ಗೊತ್ತಾಯ್ತಲ್ವಾ ಅದರಿಂದ ಇಲ್ಲಿ ಆನಂದವೇ ಸ್ವರೂಪ ಅಲ್ಲಿಂದಲೇ ಎಲ್ಲರೂ ಬರ್ತಾ ಇರೋದು ಅದಕ್ಕೋಸ್ಕರ ಅದನ್ನೇ ಹುಡುಕ್ತಾ ಇರ್ತಾರೆ ಪ್ರತಿಯೊಬ್ಬರೂ ಅನ್ಯಾನ್ಯ ಜಾತಿ ಆ ನಿತ್ಯ ಶುದ್ಧಮುಕ್ತ ಸ್ವಭಾವ ಸರ್ವಜ್ಞ ಸ್ವರೂಪ ಕಾರ್ಯ ವಿಷಯ ಅಣ್ಣದಾಗ್ತದೆ ಬೇರೆ ವಾಕ್ಯಗಳು ಇತರದ್ದು ಹೇಳ್ಬೋದು ಯಾವ ಥರದ್ದು ಅಂದರೆ ನಿತ್ಯಶುದ್ಧಮುಕ್ತ ಸ್ವಭಾವ ಸರ್ವಜ್ಞ ಸ್ವರೂಪ ನೀವು ಯಾವುದೇ ವಾಕ್ಯವನ್ನು ಒಬ್ಬನ ಮರೆತರೆ ಗೊಂದಲಾಗಿ ಹೋಗುತ್ತೆ ನೀವು ಏನು ಮಾಡಬೇಡಿ ಯಾವುದೇ ಒಂದು ಬದಲು ಹಿಡ್ಕೊಂಬಿಡ್ಬಾರ್ದು ಅಲ್ಲ ಯಾವಾಗಲೂ ಮುಕ್ತವಾಗಿ ಬಿಟ್ಟಿರಬೇಕು ಸುಮ್ಮನೆ ಕೀಪ್ ಇಟ್ ಓಪನ್ ಇವಾಗ ನೀವು ಒಂದು ಪಾತ್ರೆ ಇಟ್ಟು ಕೆಳಗಡೆ ಇಟ್ಟರೆ ಹೀಗಿಟ್ಟರೆ ತುಂಬಿಕೊಳ್ಳುತ್ತೆ ಬೇಗ ನೀವು ಹೀಗಿಟ್ಬಿಟ್ರೆ ಬರ ಜಲಪಾತ ಬಿಡ್ತಾಯಿದ್ರೂ ತುಂಬೋದಿಲ್ಲ ಅಲ್ವೇ ಡೋಂಟ್ ಕ್ಲೋಸ್ ಇಟ್ ಭಾಷೆ ವ್ಯಾಕಿ ಕೀಪ್ ಇಟ್ ಓಪನ್ ಯಾಕೆಂದರೆ ಭಾಷಿವಾಕ್ಯ ನೀವು ಇಟ್ಕೊಂಡಿದ್ರೆ ನಿಮಗೆ ಉತ್ತರ ಸಿಗದೆ ಇರೋ ಪ್ರಶ್ನೆಯೇ ಇಲ್ಲ ನಿತ್ಯ ಶುದ್ಧ ಮುಕ್ತ ಸ್ವಭಾವ ಸರ್ವಜ್ಞ ಸ್ವರೂಪ ಕಾಲಭಿಷಯ ಅನ್ನೋದು ಅರ್ಥವ್ಯ ಎಲ್ಲೆಲ್ಲಿ ಶ್ರುತಿ ವಾಕ್ಯಗಳು ಬಿದೆಯೋ ಅವನು ಸರ್ವಜ್ಞತ್ವವನ್ನು ತೋರಿಸೋದಕ್ಕೋಸ್ಕರ ಅವನು ನಿತ್ಯ ಮುಕ್ತ ಸ್ವಭಾವವನ್ನು ತೋರಿಸೋದಕ್ಕೋಸ್ಕರ ಯಾವುದೇ ಅದನ್ನೆಲ್ಲ ನೋಡಿ ಅಂತ ಹೇಳ್ತಾರೆ ಅದಾಯ್ತಾ ಇಲ್ಲಿ ಕಾಲಬ್ರಹ್ಮರು ಈ ಜನ್ಮಾಸೂತ್ರದಲ್ಲಿ ಪರಿಗಣಿಸಿರುವ ವೇದಾಂತ ವಾಕ್ಯಗಳು ಉಲ್ಲೇಖಿಸುತ್ತಿದ್ದಾರೆ ಅಸ್ಯಶಗತಃ ನಾಮರೂಪಾಭ್ಯಾಮ್ ಯಾಕೆ ಅನೇಕ ಅನೇಕರ್ತಾ ಹೋಗ್ತಾ ಸಂಯುಕ್ತ ಸಹ ಅಂತ ಹೇಳಿದ್ದಾರೆ ಗೊತ್ತಾಯ್ತಲ್ವಾ ಹಾಗೆಯೇ ಇಲ್ಲಿ ಆನಂದವನ್ನು ವಿಷಯಾನಂದವಾಗಿ ಅವನು ಕಾಣ್ಕೋತಾ ಇದ್ದಾನೆ ನೋಡಿ ಹಗ್ಗವನ್ನು ಹಾವಾಗಿ ಹೇಗೆ ನೋಡ್ಕೋತಾ ಇದ್ದಾನೋ ಹಾಗೆ ಈ ಬ್ರಹ್ಮಾನಂದವನ್ನೇ ವಿಷಯಾನಂದದಲ್ಲಿ ಕಾಣ್ತಾ ಇದ್ದಾನೆ ದೃಷ್ಟಾಂತ ಗೊಂತೈತೆ ನಿಮಗೆ ಶಾಸ್ತ್ರ ನಾನು ಬಹಳ ದೀರ್ಘವಾಗಿ ಚರ್ಚೆ ಮಾಡುತ್ತೆ ಯಥಾ ಸ್ತ್ರೀಯ ಸಂಪ್ರಶ್ವೋತ್ವ ಮಾಹ್ಯಂಕಿಂಚನ ವೇದನಾ ಅಂತರಂ ಅಂತ ಗೊತ್ತಾ ಅದರಲ್ಲಿ ಸ್ಪಷ್ಟ ಮಾಡಿ ತೋರಿಸುತ್ತೆ ಏನಂದರೆ ಈ ಒಳಗಡೆ ಇರತಕ್ಕಂಥ ಸ್ವರೂಪಾನಂದವೇ ವಿಷಯಾನಂದವಾಗಿ ನಿನಗೆ ಅಜ್ಞಾನದಿಂದ ಇದೆ ಅಂದರೆ ಈ ವಿಷಯದಿಂದ ಬಂತು ಈ ಆನಂದ ಅಂತ ನೀನು ತಪ್ಪು ತಿಳ್ಕೊತಾ ಇದೆಯಾ ಅಷ್ಟೇ ನಿಜವಾಗಲೂ ನೀನು ಪಡ್ಕೊಳ್ತಾ ಇರೋದು ಅದೇ ಆನಂದವೇ ಅಲ್ಲಿ ಕೊಡೋ ಯುಕ್ತಿಯೇನು ಅಂದರೆ ಉಪಪತ್ತಿ ಪ್ರೂಫು ಅಂದರೆ ನೀ ಆ ಆನಂದವನ್ನು ಅನುಭವಿಸೋ ಕ್ಷಣದಲ್ಲಿ ಭೋಕ್ತೃ ಭೋಗ ಭೋಜ್ಯ ಅನ್ನೋ ಭೇದ ಇರೋಲ್ಲ ಅಡಿವಾಕ್ಯ ಸಲ ಆ ಆನಂದವನ್ನು ಅನುಭವಿಸ್ತಾ ಇರತಕ್ಕಂಥ ಆ ಕ್ಷಣದಲ್ಲಿ ಭೋಕ್ತೃ ಭೋಗ ಭೋಜ್ಯ ಅನ್ನೋ ಭೇದವಿಲ್ಲ ಬಟ್ ಇಟ್ಸ್ ಟೂ ಶಾರ್ಟ್ ಟೈಮ್ ಅದಕ್ಕೋಸ್ಕರ ನಮ್ಗೆ ಗೊತ್ತಾಗಲ್ಲ ಅಷ್ಟೆ ದಿ ಟೈಮ್ ಇಸ್ ಲಾಂಗರ್ ಅದಕ್ಕೋಸ್ಕರ ಗೊತ್ತಾಗುತ್ತೆ ಹೌದಪ್ಪ ಅದು ಅಜ್ಞಾನದಿಂದ ಬರುತ್ತೆ ಒಂದು ಅಜ್ಞಾನದಿಂದ ಅಂದರೆ ನಮಗದು ರೂಢಿ ಆಗ್ಬಿಟ್ಟಿದೆಯಲ್ಲ ನಾನು ಇವಾಗ ಬರೀ ಹಗ್ಗ ಹಾವನೆ ನೋಡ್ತಾ ಇದ್ದೀನಿ ನಾನು ಹಗ್ಗ ನೋಡಿದರೆ ಆಮೇಲೆ ಹೋಗುತ್ತೆ ಹಗ್ಗ ನಿಶ್ಚಯ ಆಗಲಿಲ್ವಲ್ಲ ಗೊತ್ತಾಯ್ತಾ ಆದ್ದರಿಂದ್ರೆ ಹಗ್ಗ ಅಂತ ನಿಶ್ಚಯ ಆಗೋವರೆಗೆ ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಕಷ್ಟ ಗೊತ್ತಾಯ್ತಾ ಅದಕ್ಕೋಸ್ಕರನೇ ಶಾಸ್ತ್ರ ಅದು ಅದು ಮುಂದಿನ ಸೂತ್ರದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಓಕೆತಾ ಅಲ್ಲೇನಾಗಿದೆ ಅಂದರೆ ಅದೇ ಅದೇ ಆನಂದವೇ ತೋರ್ಕೊಳ್ತೇವೆ ಅಲ್ಲಿ ಭೇದ ಇಲ್ಲ ಆದ್ದರಿಂದಲೇ ನೋಡಿ ತಿಳ್ಕೊಳ್ಳಿ ಓ ಸುಷುಪ್ತಿ ಅನ್ನೋದು ಏನು ಗೊತ್ತೇನು ರೀ ಆ ಪರಬ್ರಹ್ಮವು ನಮಗೆ ಸ್ಯಾಂಪಲ್ ತೋರಿಸ್ರಿ ನೋಡೆಯಾ ನನ್ನ ಸ್ವರೂಪ ನೋಡು ನಾನು ನೋಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಬರೀ ಸ್ಯಾಂಪಲ್ ತಿನ್ಕೊಂಡೇ ಕಾಲ ಕಳೀತಾ ಇದ್ದೀನಿ ಅರೆ ತೊಗೊಳೆಯಾ ಇದನ್ನು ಯಾವಾಗಲೂ ಇಟ್ಕೊ ಅಂದರೆ ಇಲ್ಲ ಹೊಟ್ಟೋಗಿ ಬೇರೆ ಬೇರೆಯವರಾದರೂ ಆಗಿದ್ದರೆ ಸ್ಯಾಂಪಲ್ ತಿಂದು ನೋಡಿ ಸ್ಯಾರು ಅಂತಾರಲ್ಲ ಮನೇ ಹೋಗಿರು ಕೊಂಡ್ಕೊಳ್ಳೋದೇನೆ ನಾಳೆಂದು ಬರಬೇಡಿ ಹೋಗಿ ಅಂತಾನೆ ಪರಮಾತ್ಮನ ಹಾಗಲ್ಲ ನೀನು ಸ್ಯಾಂಪಲ್ ತೊಗೊಳ್ತಲೇ ಇರು ತಗೊಳ್ತಾಳೆ ಇರು ಅಂತ ಆ ಆದ್ದರಿಂದಲೇ ಬ್ರಹ್ಮಸೂತ್ರಗಳಲ್ಲಿ ಎರಡನೇ ಪ್ರಥಮ ಅಧ್ಯಾಯದಲ್ಲಿ ಮೊದಲನೇ ಎರಡನೇ ಪಾದಲ್ಲಿ ಮೂರನೇ ಪಾದಲ್ಲಿ ನಾಲ್ಕನೇ ಪಾದಲ್ಲಿ ತುಂಬೋಗಿದೆ ಏನು ತುಂಬೋಗಿರೋದಂದರೆ ಈ ಸುಶೃತಿಯಲ್ಲಿ ಬ್ರಹ್ಮವು ಸಂಪೂರ್ಣ ಆವಿರ್ಭಾವವಾಗಿದೆ ಸುಶುತಿಯಲ್ಲಿ ಏನಾಗಿದೆ ಬ್ರಹ್ಮ ಆವಿರ್ಭಾವವಾಗಿದೆ ನನಗೆ ಇದು ಉಪಾಧಿ ಸಂಬಂಧದಿಂದ ತೋರ್ತಾ ಇರೋದ್ರಿಂದ ಅಂದರೆ ನಾನು ನಿದ್ದೆ ಮಾಡಿದಾಗ ಅನ್ನೋ ಒಂದು ಉಪಾಧಿಯಿಂದ ತೋರ್ತಾ ಇರೋದ್ರಿಂದ ನಾನು ಸರಿಯಾಗಿ ಗುರ್ಸೋಕೆ ಇಲ್ಲ ಅಂತ ಅದಕ್ಕೆ ಶಾಸ್ತ್ರನೇ ಬೇಕು ಆದ್ದರಿಂದ ಏನು ಹೇಳ್ದಾಗಾಯಿತು ಸುಶಕ್ತಿನಲ್ಲಿ ಇರೋದು ಬ್ರಹ್ಮವೇ ನಿಜವಾಗ್ಲೂ ಬ್ರಹ್ಮೆ ಅಂದರೆ ಎದುರುಗಡೆ ಇರೋದು ಬ್ರಹ್ಮವೇ ಇಲ್ಲಿರೋದು ಬ್ರಹ್ಮವೇ ದೊಡ್ಡ ವ್ಯತ್ಯಾಸ ಅಂತ ಗೊತ್ತೇನೋ ಅಲ್ಲಿ ಗೊತ್ತಾಗೋದಿಲ್ಲ ಬ್ರಹ್ಮ ಇರೋದಂತ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಥಾಸ ಗೊತ್ತಾಯ್ತಾ ಅದು ಅನುಭವಕ್ಕೆ ಬರುತ್ತೆ ಆ ಬುದ್ಧಿ ಅನುಭವ ಬುದ್ಧಿ ಇಲ್ಲಿ ನಿಂತು ಹೋಗುತ್ತಾ ಆ ಅನುಭವ ಒಳಗಡೆ ಹೋಗೋದಿಲ್ಲ ಸತ್ಯಂ ಅಂತ ಬಂದಾಗ ಎಲ್ಲಾದರೂ ಆ ಜ್ಞಾನ ಅನ್ನೋದು ಬುದ್ಧಿ ಜ್ಞಾನದವರೆಗೇ ನಿಂತು ಅದು ಇಲ್ಲಿ ಹಾಗಲ್ಲ ಬುದ್ಧಿ ಜ್ಞಾನವನ್ನು ಮೀರಿ ಆನಂದದ ಅನುಭವ ಬರುತ್ತೆ ಗೊತ್ತಾಯ್ತಾ ಇದೆಯಲ್ಲ ಬುದ್ಧಿಯನ್ನು ಜ್ಞಾನ ಮೀರಿ ಬಂತು ಅಂದರೆ ಅದು ನಂಬಲ್ವೇ ಅಲ್ಲ ಪರಮಾತ್ಮದೇ ಗೊತ್ತಾ ಅದರಿಂದ ಪರಮಾತ್ಮನು ಆದ್ದರಿಂದ ಶಾಸ್ತ್ರ ಕೇಳುತ್ತೆ ನೀನು ಯಾವುದಕ್ಕೋಸ್ಕರ ಅಲ್ಲಿ ಆನಂದವಾಗಿದ್ದೆ ಅನ್ನೋದನ್ನು ಚೆನ್ನಾಗಿ ವಿಮರ್ಶೆ ಮಾಡೋದು ಶಾಸ್ತ್ರದಿಂದ ಅವು ನಿನಗೇನಾಗಿತ್ತು ಏನಾಗಿತ್ತು ಅಂದರೆ ಅದು ಪಾಸ್ಟಲ್ಲೇ ಹೇಳುತ್ತೆ ನೀನು ಆ ಸಮಯದಲ್ಲಿ ಬ್ರಹ್ಮದಲ್ಲಿ ಮೊದಲು ಒಂದಾಗಿದ್ದೆ ಇರುತ್ತೆ ಸತಾ ತದಾ ಸಂಪನ್ನೋ ಭವತಿ ಸ್ವಂಪೀತೋ ಭವತಿ ತದಾ ಅಂತ ಹೇಳುತ್ತೆ ಆವಾಗ ಆಗಿದ್ದೆ

ಅದೇ ಅಷ್ಟೇ ಅಷ್ಟೆ ನಿಜವೇ ಹೇಳಿದೇನಂದರೆ ಜ್ಞಾನ ಆನಂದಕ್ಕೆ ಹೊರಗಡೆ ದೃಷ್ಟಿಯಿಂದ ವ್ಯತ್ಯಾಸ ಹೇಗೆ ಕಾಣಿಸುತ್ತೆ ಅಂದರೆ ಇವಾಗ ಜ್ಞಾನ ಅಲ್ಲೂ ಇದೆ ಅಂತೇನು ಗೊತ್ತಾಗಲ್ಲ ಕ್ಷೇತ್ರದಿಂದ ಗೊತ್ತಾಗಲ್ಲ ಗೊತ್ತಾಯ್ತಾ ಅಲ್ಲಿರೋ ಜ್ಞಾನ ತೊಗೋಬೇಕು ಅಂದರೆ ಅದು ಬುದ್ಧಿಯಿಂದಲೇ ಇಲಿತ್ತು ನಿಷ್ಪ್ರಚಾರ ಬುದ್ಧಿನಲ್ಲೇ ಎಲ್ಲಿತ್ತು ಅಲ್ಲೂ ಏಕತ್ವ ಬರಲಿಲ್ಲ ಆರಂಭದಲ್ಲಿ ಏನಾಗುತ್ತೆ ಅಂದರೆ ಏಕತ್ವ ಬಂದ್ಬಿಡುತ್ತೆ ಗೊತ್ತಾಗ್ತಾ ಇದೆ ನಿಮಗೆ ಇನ್ ಫ್ಯಾಕ್ಟ್ ಇಸ್ ಅ ವೆರಿ ಡೀಪ್ ಪಾಯಿಂಟ್ ದ ಮೋರ್ ಯು ಥಿಂಕ್ ಅಬೌಟ್ ಇಟ್ ತುಂಬ ಹೊಸ 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 ವಿಷಯಗಳು ಗೊತ್ತಾಗುತ್ತೆ ಆರಂಭ ವಿಷಯದಲ್ಲಿ ಮಟ್ಟಿಗೆ ಯಾವ ರೀತಿ ಇದೆ ವ್ಯತ್ಯಾಸ ಬುದ್ಧಿ ಅತೀತವಾಗಿರೋದ್ರಿಂದ ಈ ಅನುಭವನ ಎಲ್ಲರೂ ಚೆನ್ನಾಗಿ ಅನುಭವಿಸ್ತಾರೆ ಒಂದು ತುಂಬ ಇರಲಿಲ್ಲಪ್ಪ ಆನಂದವಾಗಿ ಇದೆ ಮಾಡಿದೆ ಅಂತಾರೆ ಈ ಸ್ಟೇಟ್ಮೆಂಟ್ನಲ್ಲಿ ಎಲ್ಲೂ ವ್ಯತ್ಯಾಸನೇ ಬರೋಲ್ಲ ಒಂದು ಗೊತ್ತಾಗ್ಲಿಲ್ಲ ಅಂತಾನೆ ಆದರೆ ಆನಂದ ಗೊತ್ತಾಗಲಿಲ್ಲ ಅಂತ ಯಾರೂ ಹೇಳಲ್ಲ ತುಂಬ ರೀ ಇದರಲ್ಲೆಲ್ಲ ದ ಮೋರ್ ಯು ಡ್ವೆಲ್ ಆನ್ ದ್ಯಾಟ್ ದ ಮೋರ್ ಯು ವಿಲ್ ಎಕ್ಸ್ಟ್ರಾಕ್ಟ್ ಆ ಥರ ಇದೆ

ನವಾಂ ಕಿಂ ಕಿಂಚನ ವೇದನಾಂತ್ರಂ ಸರ್ ಆದ್ರೆ ಮುಂದಕ್ಕೆ ಹೋಗೋದು ಸೂತ್ರಭಾಷೆಯಲ್ಲ ಬrote ಅದು ಆಲಿಂಗನದಲ್ಲಿ ಪೂರ್ತಿ ಬ್ರಹ್ಮವೇ ಆಗಬಿಡ್ರ ಸುಶುಕ್ತಿ ಅಲ್ಲಿ ಮತ್ತೆ 나 यार ಮಲ್ಕೊಂಡಿದ್ದಾ ಆ ಏನು ಕಾವಲ್ಲ ಹೌದು ಆ ಪ್ರಶ್ನೆ ಬರುತ್ತೆ ಹೌದು ಆದರೂ ಕರ್ಮ ಇದೆ ಇದೆ ಹೌದು ಆಮೇಲೆ ಲಾಂಗ್ ಸುಶುಕ್ತಿ ಅನ್ನ ಮಲ್ಕೊಂಡ್ರೆ ಇನ್ನೊಮ್ಮೆ ಹೇಳಲ್ಲ ಹೌದು ಹೌದು ನಿಜ ಸತ್ಯ ಹೌದು ಹಾಂ ಖಂಡಿತ ಹೌದು 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 ಸರಿ 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 ಎರಡು 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 ಸರಿಯೇ ಈ ದೃಷ್ಟಿಯಿಂದ ಹೇಳೋದು ಅದಕ್ಕೋಸ್ಕರ ಅಲ್ಲೇ ಅಲ್ಲೇ ಮಂಡ್ಯದಲ್ಲಿ ಏನಿದೆ ಆನಂದಮಯೋ ಶಾನಂದ ಭುಕ್ ಅಂತ ಇದೆ ಆನಂದ ನಾ ಆನಂದ ಇವ ಅಂತ ಹೇಳಿದ್ದಾರೆ ಆನಂದವೇ ಅಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿದೆ ಅದು ಆದರೆ ಸತಾ ತದಾ ಸಂಪನ್ನೋ ಭವತಿ ಹಾ ಹೌದು ಹೌದು ಗೊತ್ತಾಯಿತು ಗೊತ್ತಾಯ್ತು ಅದೇ ಸರಿ ನಿಜ ಅದಕ್ಕೆ ಹೇಳಿದ್ದು ಸ್ಯಾಂಪಲ್ ಅಂತರ ಸ್ಯಾಂಪಲ್ ಸುಮ್ಮನೆ ಸಾಧಾರಣ ಭಾಷೆ ಹೇಳಿದ್ರೆ ಗೊತ್ತಾಗುತ್ತೆ ಅಲ್ಲೇ ಇದ್ದುಬಿಟ್ಟು ಬಂದೆ ಇವಾಗ ಶಾಂದಗದಲ್ಲಿ ಬರುತ್ತೆ ಪ್ರತಿನಿತ್ಯವೋಲಿ ಹೋಗ್ತಾ ಇದ್ರು ಗುರುತಿಸ್ತಾ ಇಲ್ವಲ್ಲ ಅಯ್ಯೋ ಅಂತ ಬರುತ್ತಲ್ಲ ಹೇಳುತ್ತೆ ಹೌದು ಅದೇ ಗೊತ್ತಾಯ್ತು ಅದನ್ನೇ ಅದನ್ನೇನಪ್ಪ ಅಂದರೆ ಅದನ್ನ ಇಷ್ಟು ಸೇರಿಸಿ ಹೇಳಿದ್ದು ಸ್ಯಾಂಪಲ್ ಅನ್ನೋ ಪದ ಉಪಯೋಗಿಸಿತ್ತು ಗೊತ್ತಾಯ್ತಾ

ಅದು ಇನ್ನೊಂದು ಜನ್ಮ ಸಿಕ್ಕೋವರಿಗಿರುತ್ತೆ ಅಷ್ಟೆ ಇನ್ನೊಂದು ಜನ್ಮ ಸಿಕ್ಕೋವ್ರಿಗಿರುತ್ತೆ ಅದೇತಲ್ಲ ಈಗ ಇದನ್ನ ಯಾಕೆ ಹೇಳಿದ್ದು ಅಂದರೆ ಉದಾಹರ್ತೀವಿ ಅಂತ ಹೇಳಿದ್ದು ಅಂದರೆ ಆನಂದ ಅನ್ನೋದು ಇದನ್ನು ಅನುಮಾನದಿಂದ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಹೇಳ ಇವಾಗ ಇಷ್ಟು ಈ ಸೂತ್ರದ್ದು ಒಂದು ಹತ್ತು ನಿಮಿಷದಲ್ಲಿ ಅದು ಮಾಡಬೇಡ ಏನು ಈ ಜನ್ಮಾದ್ಯದ ಏನಪ್ಪ ಅಂದರೆ ಅಥಾತ್ ಓ ಜನ್ಮಾದ್ಯಸ್ಯತಃ ಗೊತ್ತೈತಾ ಜನ್ಮಾದಿ ಯಾವುದಕ್ಕೆ ಈ ಜಗತ್ತಿಗೆ ಗೊತ್ತಾಯ್ತಾ ಇಲ್ಲಿ ಜಗತ್ತು ಅನ್ನೋದು ವಿಶೇಷ್ಯ ಜನ್ಮಾದಿ ಅನ್ನೋದು ಅದಕ್ಕೆ ವಿಶೇಷಣ ಗೊತ್ತಾಯ್ತೇನಪ್ಪ ಪ್ರತಿವರ್ಗೂ ಇವಾಗ ವಿಶೇಷಣ ಅನ್ನುವಾಗ ವಿಶೇಷವನ್ನು ತಗೋವಾಗ ತಗೊಳ್ಳುವಾಗ ಜನ್ಮ ಆದಿ ಅಂತ ಏನಾದರೂ ಬೇರೆ ಬೇರೆ ಮಾಡಿದ್ರೆ ಆವಾಗ ನಿಮಿತ್ತ ಕಾಲ ಉಪಾದಾನ ಕಾಲ ಅಂತ ಬೇರೆ ಬೇರೆ ಆಗೋಗುತ್ತೆ ಹಾಗಾಗಬಾರ್ದು ಅಂಥೇಳಿ ತದ್ಗುಣ ಸಂವಿಜ್ಞಾನಭುರಿ ಅಂತ ತಗೋತಾರೆ ಅದರೇನಾಯಿತು ನಿಮಿತ್ತ ಉಪಾದಾನ ಬ್ರಹ್ಮ ಅಂತ ಸ್ವೀಕರಿಸ್ತಾರೆ ನೀವು ಇದೇ ಕ್ರಮದಲ್ಲಿ ತಿಳ್ಕೊಂಡ್ರೆ ಎಲ್ಲ ಕಾರ್ಯಕ್ರಮ ಒಪ್ಕೊಳ್ಳಿ ಕಾರ್ಯ ಕಾರಣ ಕಾರ್ಯ ಕಾರಣ ಇರಲೇ ಇಲ್ವಲ್ಲ ಕಾರಣ ನಿರ್ಮುಕ್ತ ಅಂತ ಹೇಳ್ಬಿಟ್ಟಿದೆಯಲ್ಲ ಅಂದರೆ ಅಧ್ಯಾರೋಪ ಆಗ್ತೀವಿ ಗೊತ್ತಾಯ್ತಾ ಅಧ್ಯಾರೋಪ ಮಾಡುವಾಗ ಅಪಾದ ಸುದ್ದಿ ಮಾತುಗಳಬಾರ್ದು ಅಪಾದ ಹೇಳ್ತಾರ ಅಧ್ಯಾರೋಪ ಸುದ್ದಿ ಮಾತಾಡಬಾರ್ದು ಗೊತ್ತಾಯ್ತಲ್ಲ ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಹಾಂ ಇವಾಗ ಆದ್ದರಿಂದ ಜನ್ಮಾದಿ ಅನ್ನೋದು ಹಾಕ್ತಾಯ್ತು ಸರಿ ಹಸ್ಯ ಅಂದರೆ ಜಗತಃ ಈ ಜಗತ ಅನ್ನೋದ್ರ ವರ್ಣನೆ ಬಂತು ಹೇಗಿದೆ ಅಂದರೆ ಅಯ್ಯೋ ಅಯ್ಯೋ ಯೋ ತುಂಬಾ ವಿಚಿತ್ರವಾಗಿರೋದು ಮನಸಾಪಿಚಿಂತರಿಚನ ರೂಪಸ್ಯ ಕ್ಷೇತ್ರ ಕ್ಷೇತ್ರಜ್ಞರು ಇಬ್ಬರೂ ಕೂಡ್ಕೊಂಡಿರತಕ್ಕಂಥದ್ದು ಅದ ಕರ್ತೃಭೊಕ್ತರು ಅದೇ ಕರ್ತೃಭುಕ್ತ ಸಂಯುಕ್ತ ಇದು ಕಾರಣ ಯಾವುದು ಸರ್ವಜ್ಞ ಸರ್ವಶಕ್ತೆಯ ಭತಿ ಕಾರಣಾತ್ ಬಹು ತದ್ಬ್ರಹ್ಮ ಅಂತ ಹೇಳಿದರು ಜನ್ಮಾದಿ ಅಸ್ಯ ಯತಃ ಯಾವುದರಿಂದ ಅಂತ ಬಂತು ಇವಾಗ ಜನ್ಮಾದಿ ಅಂತ ತಗೊಂಡಾಗ ನೀವು ಯಾಸ್ಕರ ಓ ವಿಕಾರಗಳು ತಗೊಂಡ್ರೆ ಅಂದರೆ ಜಾಯಿತೆ ವಿಪರಿಣಮತೆ ಆಸ್ತಿ ಏಜಾಯತೆ ವಿಪರಿಣಮತೆ ಇತ್ಯಾದಿ ಎಲ್ಲ ತಗೊಂಡ್ರೆ ಕಾನೂನು ತೊಗೊಂಡಾಗ ಆಗೋಗುತ್ತೆ ತಗೊಳ್ಬಹುದು ಗೊತ್ತಾ ಆದ್ದರಿಂದ ಅವಾಂತರ ಕಾರಣಗಳು ಎಲ್ಲವನ್ನೂ ಸೇರಿಸ್ಕೊಂಡು ಮೂಲ ಕಾರಣವನ್ನೇ ತೊಗೋಬೇಕಾಗಿದ್ದರೆ ಏನು ಮಾಡಬೇಕು ಅಂದರೆ ಹೇಳಿರ್ತಕ್ಕಂಥ ಮಧ್ಯ ಇರೋ ನಾಲ್ಕು ಇದೆ ನೋಡಿ ಆ ನಾಲ್ಕನ್ನು ಸ್ಥಿತಿಗಾಲದಲ್ಲಿ ತೊಗೊಂಬಿಡಿ ಆಗ ಉತ್ಪಸ್ಥಿತಿ ನಾಶ ಅಂತ ಮೂರೇ ಇರುತ್ತೆ ಅದು ಸಂಪೂರ್ಣ ಜಗತ್ತಿಗೆ ತಗೊಳ್ಳಿ ಸಂಪೂರ್ಣ ಜಗತ್ತಿಗೆ ತೊಗೊಂಡು ಕೂಡಲೇ ಬ್ರಹ್ಮ ಒಂದೇ ಆಗಿರಬೇಕು ಅಲ್ಲಿ ಏನಾಯಿತು ಮೂಲ ಕಾರಣ ಆಗಿರಬೇಕು ಅಂತಾಯಿತು ಗೊತ್ತಾ ಅವಾಂತರ ಕಾರಣಕ್ಕೂ ಮೂಲ ಕಾರಣಕ್ಕೂ ವ್ಯತ್ಯಾಸಗಳು ಬಹಳ ಇದೆ ಅದನ್ನು ಹೇಳಿದ್ದೀನಿ ಅವಾಂತರ ಕಾರಣಗಳಲ್ಲಿ ಕಾರ್ಯಕ್ಕೆ ಸಪೋರ್ಟ್ ಆಗಿರೋದು ಅವಾಂತರ ಕಾರಣ ಒಂದೇ ಅಲ್ಲ ಬೇರೆ ಬೇರೆ ಏನೇನೋ ಇರುತ್ತೆ ದೀಪ ದೀಪಾವಳಿಯೋದಕ್ಕೆ ಎಣ್ಣೆ ಒಂದೇ ಕಾರಣ ಅಲ್ಲ ಗಾಳಿನೂ ಕಾರಣ ಅದಕ್ಕೂ ಸಂಬಂಧವೇ ಇಲ್ಲ ಹಾಗಲ್ಲ ಆದರೆ ಮೂಲ ಕಾರಣ ವಿಷಯ ತೊಗೊಂಡ್ರೆ ಸಮ ತಮಾಷೆ ಏನಂದರೆ ಆದರೂ ಹುಟ್ಟು ಸ್ಥಿತಿ ಲಯ ಮೂರಕ್ಕೂ ಅಂದರೂ ಬ್ರಹ್ಮ ಒಂದೇ ಕಾರಣವಾಗುತ್ತೆ ಗೊತ್ತಾಯ್ತಲ್ವಾ ಆದ್ದರಿಂದ ಇದು ಮೂಲ ಕಾರಣ ಅಂತ ತಗೋಬೇಕು ಸರಿ ಮೂಲ ಕಾರಣ ಅಂತ ತಗೊಂಡಾದ ಮೇಲೆ ಮುಂದಕ್ಕೆ ಇರೋದೇನಂದ್ರೆ ಇದಕ್ಕೆ ಈಶ್ವರನ ಬಿಟ್ಟರೆ ಇಂಥ ಜಗತ್ತಿಗೆ ಇಂಥ ಈಶ್ವರನ ಬಿಟ್ಟರೆ ಇಲ್ಲ ಅಂತಿದೆ ಕಾರಣ ಅವನೇ ಆಗಿರಬೇಕು ಅಂತಿದೆ ಯಾರು ಈಶ್ವರ ಅಂತ ಬಂದುಬಿಟ್ರ ಸಡನ್ನಾಗಿ ಬಂದ್ಬಿಟ್ಲ ಬ್ರಹ್ಮ ಬ್ರಹ್ಮ ಅಂತ ಹೇಳ್ಕೊಂಬಂದು ಇಡೀ ಈಶ್ವರ ಅಂದ್ಬಿಟ್ರಪ್ಪ ಅಂದರೆ ಸಂಕ್ಷೇಪ ಹೇಳ್ತೀನಿ ನೋಡಿ ಸಲ ಇವಾಗ ಶಾಸ್ತ್ರ ಜವಾಬ್ದಾರಿ ಏನು ಅಂದರೆ ಕೂಟಸ್ಥ ಬ್ರಹ್ಮ ಏನು ಮಾಡಲ್ಲ ಅಲ್ಲಿ ಅಂತ ಏನೂ ಆಗೋಲ್ಲ ಅಂತ ವ್ಯವಹಾರವಿಲ್ಲ ಅಂತ ಆದರೆ ಇಲ್ಲಿ ಜಗತ್ತು ಬೇಕಾದಷ್ಟು ಶೋ ಕೂಡಿದೆ ಹೇಗೆ ಬಂತು ಅಂತ ಯಾವನಾದರೂ ಕೇಳಿ ಕೇಳ್ತಾನೆ ಆದ್ದರಿಂದ ಭೇದವನ್ನು ಅಧ್ಯಾರೋಪ ಮಾಡಿದ ಹೊರತು ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನೋಡಿ ಭೇದ ಅನ್ನೋ ಚೆನ್ನಾಗಿ ಜ್ಞಾಪಕ ಇಡಿ ಯಾತಕ್ಕೆ ಅಂದರೆ ಇಲ್ಲಿರೋ ವಸ್ತು ಬ್ರಹ್ಮವೇ ಇರೋ ವಸ್ತು ಬ್ರಹ್ಮವೇ ಆದರೂ ಕೂಡ ಇದಕ್ಕೆ ಸೃಷ್ಟಿ ಏನು ಇದು ಬ್ರಹ್ಮ ಅಂತೀರಾ ಸೃಷ್ಟಿ ಆಗ್ರಿ ಆಗುತ್ತೆ ಏನು ಸೃಷ್ಟಿ ಅಂದರೆ ಅರ್ಥ ಹಾಗಲ್ಲಪ್ಪ ಹಾಗೆ ನೋಡು ಇವಾಗ ಒಂದು ಚಿನ್ನ ಇದೆ ಒಡವೆ ಇದೆ ನೀನು ಒಡವೆ ಅಂತ ನೋಡಿದಾಗ ವ್ಯವಹಾರ ಚಿನ್ನ ಅಂತ ನೋಡಿದಾಗ ವ್ಯವಹಾರ ಇಲ್ಲ ಹಾಗೆಯೇ ವ್ಯವಹಾರ ಹೇಳೋದಕ್ಕೋಸ್ಕರ ಚಿನ್ನಕ್ಕೂ ಒಡವೆಗೂ ಯಾವ ರೀತಿ ಭೇದ ನೋಡಿ ಹೇಳ್ತೀವೋ ಭೇದ ಇಲ್ಲ ಹೇಳ್ತೀವೋ ಆದ್ರೂ ಹಾಗೇನೆ ಇಲ್ಲೂ ಶಾಸ್ತ್ರ ಏನು ಅಂದರೆ ಭೇದವನ್ನು ಕಲ್ಪನೆ ಮಾಡುತ್ತೆ ಪ್ರತಿಯೊಬ್ಬರು ಈ ವಾಕ್ಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು ವಸ್ತುವನ್ನೆಲ್ಲ ಅಧ್ಯಾರೋಪ ಮಾಡೋದು ಭೇದವನ್ನು ವಸ್ತು ಎಲ್ಲವೂ ಬ್ರಹ್ಮವೇ ಭೇದ ಅಂತ ಏನು ಮಾಡ್ತೇವೆ ಮೂಲದಲ್ಲಿ ಎಲ್ಲಿಮಾಡ್ತೇನೆ ಅಂದರೆ ಅವನ ಶಕ್ತಿ ಇದೆಯಲ್ಲ ಶಕ್ತಿನೂ ಅವನೇ ಅವಾಗ ಯಾರೂ ನಮ್ಮ ಶಕ್ತಿ ಅಲ್ಲೆಲ್ಲೋ ಬಿಟ್ಟು ಅಂತ ಯಾರು ಹೇಳಲ್ಲ ನಮ್ಮ ಶಕ್ತಿ ಅವ್ಯಕ್ತವಾಗಿ ನಮ್ಮಲ್ಲೇ ಇರುತ್ತೆ ಹೌದಲ್ಲಪ್ಪ ನಮ್ಮ ಶಕ್ತಿ ಕೂಡ ಆದ್ದರಿಂದ ಈ ಶಕ್ತಿ ಅವನೇ ಆಗಿದ್ದರೂ ಕೂಡ ಅವನಿಂತ ಬೇರೆ ಏನೋ ಅಂತ ಟ್ರೀಟ್ ಮಾಡಿ ಆ ಶಕ್ತಿಯನ್ನೇ ಅವ್ನಿಗೆ ಉಪಾಧಿ ಹೇಳುತ್ತೆ ಆವಾಗ ಈ ಶಕ್ತಿ ಉಪಾಧಿಯಿಂದ ಕೊಟ್ಟಿರ್ತಕ್ಕಂಥ ಬ್ರಹ್ಮನ ಈಶ್ವರ ಅಂತ ಕರೆದಿದೆ ಯಾವ ರೀತಿ ಆಕಾರ ಚಿನ್ನಕ್ಕಿಂತ ಬೇರೆ ಅಲ್ಲದೆ ಇದ್ದರೂ ಬೇರೆ ಅಂತ ಗಣನೆ ಮಾಡಿ ಅದಕ್ಕಿನ್ನೊಂದು ಹೆಸರು ಕೊಡ್ತೋ ಹಾಗೆ ಗೊತ್ತಾಯ್ತಾ ಇವಾಗ ಒಡೆಯ ಇಟ್ಕೊಂಡು ಬೇಕಾದಷ್ಟು ಹೇಳ್ಬೋದು ಅಂದ್ ಮಾಡ್ರಿ ಇವಾಗ ಬಗ್ಗಿದ್ದು ಇವಾಗ ಅಂತೆಲ್ಲ ಹೇಳ್ಬೋದು ಇಲ್ಲ ಹಾಗೆ ಗೊತ್ತಾಯ್ತಾ ಆದ್ದರಿಂದ ಇಲ್ಲಿ ಅಂಥ ಈಶ್ವರನ್ ತೊಗೊಂಡೇ ಬರಬೇಕು ಇದ್ರೆ ಸಾಧ್ಯವಿಲ್ಲ ಅದಕ್ಕೆ ತಂದಿದ್ದಾರೆ ಇವನು ಬಿಟ್ಟರೆ ಬೇರೆ ಇನ್ನೊಂದ್ರಿಂದ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಸೀನ್ರಿ ನೀವೆಲ್ಲ ಹನುಮಾನೇ ಹೇಳ್ತಾ ಇದ್ದೀರಲ್ಲ ಶಾಸ್ತ್ರ ಹೇಳಂತಿಲ್ಲೆ ಹನುಮಾನ್ ಹೇಳ್ಬೋದಲ್ಲ ಅಂದರೆ ಅಯ್ಯೋ ಅಯ್ಯೋ ಹಾಗಲ್ಲ ಹನುಮಾನದ ನೀವು ಕಾಣ್ದು ನಾನು ಸ್ವಲ್ಪ ನಿಂಗೆ ಅನುಕೂಲವಾಗಿ ಅನುಮಾನ ಥರ ಹೇಳ್ತಾ ಇದ್ದೀನಿ ಆದರೆ ನಿಜವಾಗ್ಲೂ ಶಾಸ್ತ್ರ ಇದ್ದರೆ ಹೇಳೋಕ್ಕಾಗಲ್ಲ ನಿಜವಾಗ್ಲೂ ನೀವು ಆ ಸಾಂಖ್ಯ ಸಿದ್ಧಾಂತ ಚರ್ಚೆಗಳು ಅದು ಇದೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಗೊತ್ತಾಗುತ್ತೆನೋ ಶ್ರುತಿಯಿಂದ ಬಿಡ್ತಾರೆ ರಿಸಲ್ಟ್ಸು ಆಮೇಲೆ ಅನುಮಾನದಿಂದ ಹೇಳಿದಾಗ ನಟನೆ ಮಾಡ್ತಾರೆ ಎಲ್ಲ ಕಡೆನೂ ಶ್ರುತಿಯಿಂದ ಕದ್ದಿರೋದು ನಾವು ನಮ್ಮ ಬುದ್ಧಿಯಿಂದ ಹೇಳಿದ್ವಿ ಅಂತ ಪ್ರಿಟೆಂಟ್ ಮಾಡೋದು ಗೊತ್ತಾಯ್ತಾ ಹಾಗೆಯೇ ಇಲ್ಲಿ ಇಲ್ಲಿ ಶ್ರುತಿಯನ್ನು ಇಟ್ಕೊಂಡಿದೆ ಯಾತಿಕ್ಕೆ ಅಂದರೆ ಬ್ರಹ್ಮಾವಗತಿ ಅನ್ನೋದು ಅನುಮಾನಾದಿ ಪ್ರಮಾಣದ ನಿರ್ವೃತ್ತ ಶ್ರುತಿ ಪ್ರಮಾಣದ ನಿವೃತ್ತ ಏವ ಗೊತ್ತಾಯ್ತಾ ಶ್ರುತಿ ಪ್ರಮಾಣದಲ್ಲೇ ಗೊತ್ತಾಗಬೇಕು ಅಂತ ಹೇಳಿದ್ರು ಅರೇ ಶ್ರುತಿ ಪ್ರಮಾಣದಲ್ಲೇ ಅವಗತಿ ಅಂತ ಹೇಳಿಬಿಟ್ಟು ಮುಂದೆ ಹೇಳಿದರು ಅಂದರೆ ಜಗತ ಜನ್ಮಾಧಿಕಾರವಾದಷ್ಟು ತದರ್ಥ ಗ್ರಹದಾರ್ಜ ಅನುಮಾನವೇ ಬಹುತಿ ಜಿಜ್ಞಾಸೆ ಮಾಡಬೇಕಾದ್ರೆ ಅನುಮಾನವೂ ಬೇಕು ಇಟ್ಕೋಬೇಕು ಅನುಮಾನ ಇಟ್ಕೊಳ್ಳೋದು ಮಾತಾಡಬಾರ್ದು ನೋಡಿ ಪರಸ್ಪರ ವಿರುದ್ಧವಾಗಿರೋಂಥ ಕಾಣುತ್ತೆ ಯಾವಾಗ ವಿರುದ್ಧ ಅಂತ ಕಾಣಿಸುತ್ತೆ ಅಲ್ಲಿ ಅವಗತಿ ಅನ್ನೋದು ಬಿಟ್ಬಿಟ್ವಿ ಇಲ್ಲಿ ಜಿಜ್ಞಾಸ ಅನ್ನೋದನ್ನು ಹಿಡ್ಕೊಂಡ್ವಿ ಅಥವಾ ಎರಡೂ ಮರ್ತ್ವಿ ಇಲ್ಲ ಅಲ್ಲಿ ಅನುಮಾನ ಅಂತಾರೆ ಬೇಡ ಅಂತಾರೆ ಇಲ್ಲಿ ಅನುಮಾನ ಬೇಕು ಅಂತಾರೆ ಅಂತ ಅವಗತಿ ಅಲ್ಲಿ ಹೇಳಿರೋದು ಈ ಜಿಜ್ಞಾಸೆ ಹೇಳಿರೋದು ಅದಕ್ಕೋಸ್ಕರ ಎರಡು ವಿಂಗಡಿಸ್ಕೊಂಡಿರೋದು ಉದ್ದಕ್ಕೂ ವಿಂಗಡಿಸಿದ್ದಾರೆ ಅಲ್ಲಿ ಜ್ಞಾನೇನು ಹೇ ಅವಗಂತು ಭಗವಂತ ವಿಷ್ಣಂಬ್ರಹ್ಮ ಅಂತ ಹೇಳಿದ್ದಾರೆ ನಾನು ಈ ಯಾತಿ ಹೇಳ್ತೀನಿ ಗೊತ್ತೀನಿ ಇಷ್ಟೆಲ್ಲ ಶಂಕರು ಅಂದರೆ ಅಸಾಮಾನ್ಯ ಏನೋ ಏನೋ ಹೇಳ್ಬಿಡ್ತಾರೆ ನನಗೆ ಗೊತ್ತಾಗದ ಐತೆ ನನ್ನ ತಪ್ಪು ಒಂದು ನಾನು ಹುಡುಕಬೇಕು ನಾನು ಅಲ್ಲೇ ಏನೇನೋ ನನ್ನ ಪಾಂಡಿತ್ಯ ನಾನು ತೋರ್ಸೋಕೆ ಶುರು ಮಾಡಿಬಿಟ್ರೆ ಗೊತ್ತಾಯ್ತಾ ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು ಜ್ಞಾನ ಎಲ್ಲಿ ಹೇಳಿದ್ದು ಶ್ರುತಿ ಗೊತ್ತಾಯ್ತಲ್ಲ ಅನುಭವ ಅವಗತಿ ಅಲ್ಲಿ ಹೇಳೋದು ಅವಗತಿ ಇಲ್ಲಿ ಹೇಳೋದು ಜ್ಞಾನ ಅಂತ ಜ್ಞಾನ ಪಡ್ಕೊಳ್ಳೋ ಸಮಯದಲ್ಲಿ ಚರ್ಚೆ ಮಾಡಬೇಕು ಆಯ್ತಾ ಹೇಗೆ ಚರ್ಚೆ ಮಾಡಬೇಕು ಅಂದರೆ ಶ್ರುತಿಗೆ ವಿರುದ್ಧ ಅಲ್ಲದೆ ಚರ್ಚೆ ಮಾಡಬೇಕು ಅಲ್ಲಿಗೆ ಶ್ರುತಿ ಗುಲಾಮ ಅಂತ ಆಗುತ್ತಲ್ವ ಹಾಗೇನಿಲ್ಲ ಯಾತಕ್ಕೆ ಬೇರೆ ಬೇರೆ ಪ್ರಮಾಣ ಅನುಮಾನಾದಿ ಪ್ರಮಾಣದಲ್ಲೂ ಕೂಡ ನೀನು ಪ್ರತ್ಯಕ್ಷಕ್ಕೆ ವಿರುದ್ಧ ಮಾತಾಡಬಾರದು ಹೌದ್ರಿ ಯಾಕೆಂದ್ರೆ ಪ್ರತ್ಯಕ್ಷ ಸ್ವಂತ ಅನುಭವಕ್ಕೆ ಬರುತ್ತೆ ವೆರಿ ಗುಡ್ ಹಾಗೇನೆ ಇಲ್ಲಿ ಗೊತ್ತಾಗಬೇಕಂದ್ರೆ ಅನುಭವ ಬರಬೇಕು ಅನುಭವ ಹೇಗೆ ಬರುತ್ತೆ ಅಂತ ಸೃಚನೆ ಹೇಳುತ್ತೆ ಪ್ರತ್ಯಕ್ಷ ಹೇಳಲ್ಲ ಅದಕ್ಕೋಸ್ಕರ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರಬೇಕು ಅನ್ನೋದು ಕಾಮನ್ ಫ್ಯಾಕ್ಟ್ರು ಜ್ಞಾನಮಾನ ಪ್ರಮಾಣ ಇಟ್ಕೋ ಶ್ರುತಿ ಪ್ರಮಾಣ ಇಟ್ಕೋ ಏನಾದರೂ ಇಟ್ಕೋ ಅನುಭವಕ್ಕೆ ಬರಬೇಕು ಅನ್ನೋದು ಕಾಮನ್ ಫ್ಯಾಕ್ಟ್ರು ಅಲ್ಲಿ ಪ್ರತ್ಯಕ್ಷ ಪ್ರಮಾಣದ ಅನುಭವಕ್ಕೆ ಬರುತ್ತೆ ಇಲ್ಲಿ ಶ್ರುತಿ ಪ್ರಮಾಣದ ಅನುಭವಕ್ಕೆ ಬರುತ್ತೆ ಹೀಗೆ ಪ್ರಯತ್ನ ಮಾಡಿ ನೋಡು ಆ ಶ್ರುತಿ ಹೇಳ್ತಾ ಅವ್ರೆ ಕರೆಕ್ಟೋ ಇಲ್ವ ಅಂತ ನಿಂಗೆ ಗೊತ್ತಾಗುತ್ತೆ ಅದಾಯ್ತಾ ಹೇಳಿದ್ರು ಆಮೇಲೆ ಸ್ವಲ್ಪ ವರ್ಣನೆ ಮಾಡಿದ್ರು ನೋಡಿ ಕರ್ಮದಲ್ಲಿ ಚಾಯ್ಸಸ್ ಇದೆ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಜನರಲ್ ರೂಲು ಎಕ್ಸೆಪ್ಷನು ಏನೇನೋ ಇದೆ ಜ್ಞಾನದಲ್ಲಿ ಆ ಥರ ಒಂದೂ ಇಲ್ಲ ನೋ ಚಾಯ್ಸ್ ಅಟ್ ಆಲ್ ಗೊತ್ತಾಯ್ತಾ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಬೇಕು ಗೊತ್ತಾ ಈ ಸಮಯದಲ್ಲಿ ಈ ಸಸಭ್ಯ ಇತ್ತು ಅದು ಇದು ಇದೆಯಲ್ಲ ಎಲ್ಲ ಉಡಾಯಿಸಿ ಹೋಗುತ್ತೆ ಒಂದೂ ಇರಲ್ಲ ಅಂದ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಹಾಗಿದ್ರೆ ಕೊನೆಯಲ್ಲಿ ಕೇಳಿದ್ರು ಹಾಗಿದ್ರೆ ಭೂತ ವಸ್ತು ಭೂತ ವಸ್ತು ಅಂತ ಹೇಳಿದ್ರೆ ಪುನಃ ಬೇರೆ ಪ್ರಮಾಣಗಳು ತಾವು ಹೋಯ್ತಲ್ಲ ಇಲ್ಲ ಯಾತಕ್ಕೆ ನೋಡಪ್ಪ ನಾನು ಬೇರೆ ಬೇರೆ ಪ್ರಮಾಣಗಳನ್ನು ಇಟ್ಕೊಂಡು ಚರ್ಚೆ ಮಾಡಿ ನಿಶ್ಚಯ ಮಾಡ್ತೀನಿ ಚರ್ಚೆ ಮಾಡುವಾಗ ಪ್ರಮಾಣ ಮಾಡು ಆದರೆ ಅವಗತಿ ಪಡ್ಕೊಂಡು ಪ್ರಾಮಾಣ್ಯ ಸಿದ್ಧಿಸುವವಾಗ ಇದು ಕರೆಕ್ಟೋ ಸೊಪ್ಪು ಅಂತ ಹೇಳೋವಾಗ ಅವಕ್ತಿ ಶೃತಿಯಿಂದ ಅನುಸರಿಸು ಅನುಭವಕ್ಕೆ ಒಂದೇ ಬರುತ್ತೆ ಓದಾ ಅದು ಬೇಕು ಇದು ಬೇಕು ಅಂತ ಯಾತಕ್ಕೆ ಹೇಳ್ತೀರಿ ನೋಡಪ್ಪ ಇಲ್ಲಿಯಿಂದ ಅಲ್ಲಿಗೆ ಹೋಗ್ಬೇಕಯ್ಯ ಬ್ರಹ್ಮ ನಿಶ್ಚಯ ಮಾಡೋದಕ್ಕೆ ಬೇರೆ ದಾರಿ ಇಲ್ವಯ್ಯ ಅದಕ್ಕೋಸ್ಕರ ಬೇರೆ ಬೇರೆ ಪ್ರಮಾಣ ಉಪಯೋಗಿಸ್ಕೊಂಡು ನಿಶ್ಚಯ ಮಾಡು ಸತ್ಯಂ ಜ್ಞಾನ ಅಂತ ಗೊತ್ತಾಯಿತು ಅವ್ನು ಕೇಳ್ತಾರೆ ಬ್ರಹ್ಮಕ್ಕೂ ಜಗತ್ತಿಗೆ ಸಂಬಂಧ ಇಲ್ಲವಲ್ಲ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಸಂಬಂಧ ಬಿಟ್ಟೇ ಬಿಡಿ ಸುಮ್ಮನೆ ಋತು ಸರ್ಪ ಇಟ್ಕೊಳ್ಳಿ ಸಾಕು ಅಂದರೆ ಅಣ್ಣಪ್ಪ ಋತ್ಸರ್ಪ ಇಟ್ಕೊಂಡ್ರೇನು ರಜ್ಜು ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅನ್ನೋ ಮಿಥ್ಯಾಜ್ಞಾನ ಹೌದೇ ಅದು ಯಾವಾಗ ಗೊತ್ತಾಯಿತು ಅಂದರೆ ಯಾವ ಕಣ್ಣಿನಿಂದ ನಾನು ಸರ್ಪನ್ನು ನೋಡ್ತಾ ಇದ್ದೀನೋ ಅದೇ ಕಣ್ಣಿನಿಂದ ರಜ್ಜುವನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದ್ರೂ ಗೊತ್ತಾಗಲ್ಲ ಆದರೆ ಇಲ್ಲಿ ಅಂದರೆ ನಾನು ಓ ಜಗತ್ತನ್ನ ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡ್ತೀನಿ ಆದರೆ ಬ್ರಹ್ಮ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಋಸರ್ದೃಷ್ಟ ಅಂತ ತರೋಕ್ಕಾಗಲ್ಲ ಆಗಲ್ಲ ಆದರೆ ಎಲ್ಲರೂ ಸ್ವಲ್ಪ ತರ್ತಾರಲ್ಲ ಯಾತಿಗೆ ತರ್ತಾರೆ ನೋಡು ಯಾತಿಗೆ ಅಂದರೆ ಯಾತಿಗೆ ತಂದಿದೆ ಶಾಸ್ತ್ರ ಅಂದರೆ ಪೂರ್ಣ ಚರ್ಚೆ ಉದ್ದೇಶ ಚೆನ್ನಾಗಿ ತಿಳ್ಕೊಳ್ಳಿ ಈ ಜಗತ್ತು ಅಂತ ಒಂದಿದೆ ಇದು ಆಯಿತು ತಿಳ್ಕೊಳ್ಳಿ ಹೀಗಾಯಿತು ಮೊನ್ನೆ ಇದು ಬಂತು ಶ್ರೀ ಇಷ್ಟು ಇಷ್ಟು ವರ್ಷಗಳಾಯಿತು ಸೃಷ್ಟಿಯಾಗಿ ಅಂತ ತಿಳಿಸೋ ಫಿಸಿಕ್ಸ್ಗೋಸ್ಕರ ಅಲ್ಲ ಬಂದಿರೋದು ಇದು ಸೃಷ್ಟಿ ಚರ್ಚೆ ಯಾತಿಕಾಗಿರೋದು ಚೆನ್ನಾಗಿ ತಿಳ್ಕೊಳ್ಳಿ ಇದು ಬ್ರಹ್ಮವೇ ಅಂತ ತಿಳಿಸೋದಿಕ್ಕೆ ಇದು ಅಸತ್ಯಾಗ ಆಗಿಬಿಟ್ರೆ ಇದು ಬ್ರಹ್ಮವೇ ಅಂತ ಚರ್ಚೆ ಮಾಡಿ ತಿಳ್ಸೋಕ್ಕಾಗುತ್ತೇನ್ರಿ ಅಸತ್ತನ್ನು ಆಸತ್ತನ್ನು ಇಟ್ಕೊಂಡು ತಿಳ್ಸೋಕ್ಕಾಗುತ್ತಾ ಅಸತ್ತು ಅಂತ ಯಾವುದಕ್ಕೆ ಹೇಳ್ತೀವೋ ಅದು ಸೃಷ್ಟಿ ಆಗುತ್ತಾ ಅರ್ಥ ಇದೆ ಅದು ಮಾತಿಗೆ ಅರ್ಥ ಇಲ್ಲ ಗೊತ್ತಾಗ್ತಲ್ವಾ ಆದ್ದರಿಂದ ಇದಕ್ಕೆಲ್ಲ ಸೃಷ್ಟಿ ಮಾಡಿದ್ರು ತಿಳ್ಸೋದೇನು ಕೊನೆಗೆ ಇದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಅದಕ್ಕೆ ಕಾರಣ ಸಿದ್ಧ ಮಾಡೋದಲ್ಲ ಉದ್ದೇಶ ಅನನ್ಯತ್ವ ಸಿದ್ಧ ಮಾಡೋದು ಉದ್ದೇಶ ಇವಾಗ ಅವನಿಗೆ ಗೊತ್ತಾಯಿತು ಕಾರಣ ಅಂತ ಗೊತ್ತಾಯಿತು ಕಾರ್ಯಕಾರಿಣ ಗೊತ್ತಾಯ್ತು ಆಮೇಲೆ ಮಿತ್ವಾಗಿದೆಯಲ್ಲ ಅಂದರೆ ನೋಡಪ್ಪ ಹಗ್ಗೆ ಹಾ ಹಗ್ಗೆ ಹಾವಿನಿಂದ ಕಂಡಂತೆ ಆಗುತ್ತೆ ಅಂತ ಹೇಳಿದ್ರು ಗೊತ್ತಾಯ್ತಲ್ಲ ಏನು ವಸ್ತುವನ್ನು ನಿಶ್ಚಯ ಮಾಡೋದಕ್ಕೆ ಕಾರ್ಯಕಾನುಭವ ಅನುಮಾನಾದಿ ಪ್ರಮಾಣಗಳು ಎಲ್ಲ ಕೊನೆಯಲ್ಲಿ ಅಂಥ ಭ್ರಮ ಹೇಗೆ ಕಾಣಿಸ್ಕೊಳ್ಳುತ್ತೆ ಮಿಥ್ಯಾಜ್ಞಾನ ಹೇಗೆ ಉಂಟಾಗುತ್ತೆ ಅಂತನ್ನೋದಕ್ಕೆ ಅದು ಅಂತ ಹೀಗೆ ಮುಖ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಇಲ್ಲಿ ಮುಗಿಸ್ಕೊಳ್ಳ ನಾಳೇನು ಏಳು ಗಂಟೆಗೆ ಇರಲಿ ಪ್ರಾಯಶಃ ನಾಳಿದ್ದಿಂದ ಆರೂವರೆಗೆ ಆಗ್ಬೋದು ಹಾಂ ಹೇಳಿ श्रुतिस्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम्